ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವೀಕ್ಷಕರೇ, ತಮಗೆಲ್ಲರಿಗೂ ಕೂಡ ಡಿಬೇಟ್ ಎಟ್ 9 ಕರೆಂಟ್ ಅಫೇರ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ಕಾರ್ತಿಕ್ ಜಿ ಬೀಜಾಡಿ. ನಿನ್ನೆ ದಿನ ಅನೇಕ ವಿರೋಧದ ನಡುವೆ ಶಂಕುಸ್ಥಾಪನೆ, ಪರ್ಯಾಯವಾಗಿರತಕ್ಕಂಥ ಶಂಕುಸ್ಥಾಪನೆಯನ್ನು ಸಿದ್ದರಾಮಯ್ಯರವರು ನೆರವೇರಿಸಿದರು. ಆಸ್ಪತ್ರೆಯನ್ನು ಖಾಸಗೀಕರಣ ಅಂತ ಕೆಲವರು ಅದನ್ನು ಹೇಳಿ ಕೆಲವರು ಕಪ್ಪು ಬಾವುಟವನ್ನು ಪ್ರದರ್ಶಿಸಿದರು. ರಸ್ತೆಯನ್ನು ಬ್ಲಾಕ್ ಮಾಡ್ತೇವೆ ನಾವು, ಪುರಭವನಕ್ಕೆ ನಾವು ಮುತ್ತಿಗೆಯನ್ನು ಹಾಕ್ತೇವೆ ಅಂತ ಬಿಜೆಪಿ ಆ ಒಂದು ಸಂಘಟನೆ ಹೇಳ್ತು. ಅನೇಕ ವಿರೋಧದ ನಡುವೆ ಕೂಡ ನಿನ್ನೆ ಕಾರ್ಯಕ್ರಮ ಅನ್ನೋದು ಮಾತ್ರ ಸುಸೂತ್ರವಾಗಿ ನೆರವೇರಿತು. ಸೊ ಎಲ್ಲ ವಿಚಾರದ ಬಗ್ಗೆ, ಆಸ್ಪತ್ರೆಯ ನವೀಕರಣ ಆಗಿರ್ಬೋದು, ಖಾಸಗೀಕರಣ ಆಗಿರ್ಬೋದು, ಏನೇ ಆಗಿರ್ಬೋದು, ಅದರ ಸಾಧಕ ಬಾಧಕ ಸತ್ಯ ಅಸತ್ಯತೆ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಚರ್ಚೆಗೆ ನಮ್ಮೊಂದಿಗೆ ಖ್ಯಾತ ಮನೋವೈದ್ಯರಾಗಿರ್ತಕ್ಕಂತಹ ಪಿ ವಿ ಭಂಡಾರಿ ಅವರು ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅದೇ ರೀತಿ ಉಡುಪಿ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಜನಾರ್ದನ್ ಭಂಡಾರ್ಕರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನೇರವಾಗಿ ಚರ್ಚೆಗೆ ಹೋಗೋಣ. ಮೊದಲಿಗೆ ನಾನು ಪಿ ವಿ ಭಂಡಾರಿ ಅವರಲ್ಲಿ ಹೇಳ್ತೇನೆ. ಸರ್, ನಿನ್ನೆಯ ಪ್ರಕರಣದ ಬಗ್ಗೆ ಈಗ ಏನಾಯಿತು, ಒಂದು ರೀತಿಯಾಗಿ ಇದು ಒಂದು ರೀತಿ ರಾಜಕೀಯವಾಗಿ ಒಂದು ನಾಟಕ ಅಂತ ಬೇಕಾದರೂ ಹೇಳ್ಬೋದೇನೆ. ಯಾಕಂದರೆ ಅಲ್ಲಿ ಒಂದು ಸ್ಟ್ರೈಕ್ ಆಯಿತು, ಇದಾಯಿತು, ಮತ್ತೊಂದಾಯಿತು, ಇದೆಲ್ಲದಕ್ಕಿಂತ ಅದೆಲ್ಲವನ್ನು ಬದಿಗಿಟ್ಟು ಈ ಆಸ್ಪತ್ರೆ ವಿಚಾರದಲ್ಲಿ ತಮ್ಮ ಅಭಿಪ್ರಾಯ ಏನು? ನೋಡಿ, ನನಗೆ ನನ್ನ ಪ್ರಕಾರ ಏನಂದರೆ, ಈ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಏನಿದೆ, ಇರುವ ಸರ್ಕಾರಿ ಎಲ್ಲ ಆಸ್ಪತ್ರೆಗಳಿಗಿಂತ ಚೆನ್ನಾಗಿ ನಡೀತಾ ಇದ್ದಂಥ ಆಸ್ಪತ್ರೆ. ಅದರಲ್ಲಿ 70 ಬೆಡ್ಗಳಿಗೆ ಆಲ್ಮೋಸ್ಟ್ 100-110 ಜನ ಪೇಷಂಟ್ಸು ಇರ್ತಾರೆ. ತಿಂಗಳಿಗೆ 300 ಡೆಲಿವರಿ ಆಗುತ್ತೆ. ಅಲ್ಲಿ ಇದ್ದಂಥ 60 ಬೆಡ್ಗಳು, ಹೌದು, 300 ಡೆಲಿವರಿಗಳಾಗುತ್ತೆ. ಇವೆಲ್ಲ ನೋಡಿದಾಗ ಅಲ್ಲಿ 8 ಜನ ದಾದಿಯರಿದ್ದಾರೆ, ಅಟ್ಲೀಸ್ಟ್ ಒಂದು 15-16 ಜನ ಇರಬೇಕಿತ್ತು. ಒಂದು 3 ಜನ ಡಾಕ್ಟರ್ಸ್ ಇದ್ದಾರೆ, ಅಟ್ಲೀಸ್ಟ್ 6-7 ಜನ ಇರಬೇಕಿತ್ತು. ಆದರೂ ಕೂಡ ಅಂಡರ್ ಸ್ಟಾಫ್ಡ್ ಆಗಿದ್ದರೂ, ಹ್ಯೂಮನ್ ರಿಸೋರ್ಸ್ ಕಡಿಮೆ ಇದ್ದರೂ ಕೂಡ, ಇನ್ಫ್ರಾಸ್ಟ್ರಕ್ಚರ್ ಕಡಿಮೆ ಇದ್ದರೂ ಕೂಡ ಅದು ಭಾಳ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಅದನ್ನು ನವೀಕರಿಸಬೇಕು ಅನ್ನೋದರಲ್ಲಿ ಎರಡು ಮಾತಿಲ್ಲ, ಸ್ಪಷ್ಟವಾಗಿ ಹೇಳ್ತಾನೆ. ಯಾಕಂದರೆ ಭಾಳ ಥರದ ಇದನ್ನು ಊಹಾಪೋಹಗಳು ಮತ್ತು ತಪ್ಪು ಹೇಳಿಕೆಗಳು, ಈವನ್ ಪೀಪಲ್ ಇನ್ ಪವರ್ ಯಾರು ಮಾಡಬಾರ್ದ ಅವರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ನಾವು ಎಲ್ಲಿಯೂ ಕೂಡ ಈ ನವೀಕರಣಕ್ಕೆ ವಿರೋಧಿ ಅಲ್ಲ. ಖಾಸಗೀಕರಣ ಕೂಡ ಇದು ಜನರಿಗೆ ಒಳ್ಳೆಯದಾಗುವುದಾದರೆ ಮಾಡ್ಬೋದು ಖಂಡಿತ, ಆದರೆ ಗಡಿಬಿಡಿಯಲ್ಲಿ ಮಾಡುವುದು ಮತ್ತು ನಮ್ಮ ಒಮ್ಮೆಲೆ ಯಾವುದೊಂದು ನಿರ್ಧಾರವನ್ನು ತೆಗೆದುಕೊಂಡು ಪಟಕ್ಕನೆ ಬಂದು ಶಂಕುಸ್ಥಾಪನೆ ಮಾಡಿದ ಕರೆಕ್ಟ್, ಜನಸಾಮಾನ್ಯರ ಹಿತಾಸಕ್ತಿಗೆ ವಿರುದ್ಧವಾಗಿ, ಅಂದರೆ ವಿರುದ್ಧವಾಗಿ ಅಂತ ಹೇಳುವಾಗ ಏನಕ್ಕೆ ಹೇಳ್ತಾ ಇದ್ದೇನೆಂದರೆ, ಈಗ ನಾಳೆ ಒಂದು ಪ್ರೈಮ್ ಲ್ಯಾಂಡ್ ನಾನು ಮಾತಾಡ್ತಾ ಇರೋದು, ಇಲ್ಲಿ ಎರಡು ವಿಷಯ ಇದೆ. ಒಂದು ಫ್ರೀ ಹಾಸ್ಪಿಟಲ್, 200 ಬೆಡ್ಡಿದ್ದು ಫ್ರೀ ಹಾಸ್ಪಿಟಲ್, ಇನ್ನೊಂದಿದೆ 400 ಬೆಡ್ಡಿದ್ದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಾನು ಇವತ್ತಿನ ನಾನು ಆ ಫಂಕ್ಷನಿಗೆ ಹೋಗಲಿಲ್ಲ. ಫಂಕ್ಷನಿಗೆ ಯಾಕೆ ಹೋಗಲಿಲ್ಲ ಅಂದರೆ, ನಾನು ಹೋದ ಕೂಡಲೇ ಅಲ್ಲಿ ಬೇರೆ ಥರದ ಒಂದು ಇದು ಬರ್ಬೋದು ಅಂತ, ಇಲ್ಲದಿದ್ದರೆ ಹೋಗಿ ನಾನೇ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ತೊಗೊಳ್ಬೇಕು ಅನ್ನೋದಿತ್ತು. ನನ್ನ ವೆಲ್ ವಿಶರ್ಸ್ ಹೇಳಿದರು, ನೀವು ಹೋಗಬೇಡಿ ಅಲ್ಲಿ, ನಿಮಗೆ ಹೋಗಲಿಕ್ಕೆ ಬಿಡಲಿಕ್ಕಿಲ್ಲ. ಯಾಕಂದರೆ ಹಿಂದಿನ ದಿನ ಪೊಲೀಸರು 13 ಕಾಲ್ ಮಾಡಿದ್ದಾರೆ ನನಗೆ, ನಿಮ್ಮ ಐಡಿಯಾಸ್ ಏನು, ನಿಮ್ಮ ಪ್ಲ್ಯಾನ್ ಏನು ಅಂತ. ಸೊ ಅದಕ್ಕೋಸ್ಕರ ನಾನು ಹೋಗಲಿಲ್ಲ. ಆದರೆ ನಾನು ನೋಡಿದ್ದೇನೆಂದರೆ, ನಿನ್ನೆ ಮಾತಾಡಿರುವುದು 200 ಬೆಡ್ಗಳ ಫ್ರೀ ಆಸ್ಪತ್ರೆ ಬಗ್ಗೆ, ಖಂಡಿತ ಸಂತೋಷ. ಫ್ರೀ ಆಸ್ಪತ್ರೆಯನ್ನು ಮಾಡುವುದಿದ್ರೆ ಯಾರೇ ಆಗಲಿ, ಯಾಕಂದರೆ ನಮ್ಮ ಉಡುಪಿಗೆ ಫ್ರೀ ಆಸ್ಪತ್ರೆಗಳು ಅಥವಾ ಹೆಲ್ತ್ ಕೇರ್ನಲ್ಲಿ ಬಡ ಜನರಿಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬಂದವರಲ್ಲಿ ಭಾಳ ಜನ ಇದ್ದಾರೆ. ಅಲ್ಲ, ಅಲ್ಲಿ ಸ್ಪಷ್ಟವಾಗಿ ಇನ್ನೊಂದು ಮಾತು ಹೇಳಿದ್ದಾರೆ, ಇಲ್ಲಿ 200 ಬೆಡ್ನ ಆಸ್ಪತ್ರೆಯಲ್ಲಿ ಯಾರು ಸೇರ್ತಾರೋ ಅವರು ಒಂದೊಮ್ಮೆ ಈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಹೋಗೋದಾದ್ರೆ ಅಲ್ಲಿ ಸಹ ಫ್ರೀ ಅಂತ. ಅಲ್ಲಿ ಸಹ ಅವರಿಗೆ ಫ್ರೀ ಆದರೆ ಬೇರೆಯವರಿಗೆ ಚಾರ್ಜ್ ಮಾಡ್ತಾರೆ ಅಂತ ಆಯ್ತಲ್ಲ. ಈಗ ಇಲ್ಲಿ ನಾನು ನಿಮಗೊಂದು ಪ್ರಶ್ನೆಯನ್ನು ಕೇಳ್ತೇನೆ, ಇಲ್ಲಿ ಮಾನ್ಯ ಸಚಿವರಿಗೂ ಕೂಡ ನಾನು ಇವತ್ತು ಇನ್ನೊಂದು ಹೇಳ್ತೇನೆ. ಒಂದು ಸಕಾರಾತ್ಮಕ ಬೆಳವಣಿಗೆ ಅಂದರೆ, ಮಾನ್ಯ ಸಚಿವರಿಗೆ ನಾನೊಂದು ಮೆಸೇಜನ್ನು ಮಾಡಿದ್ದೆ, ಏನಂದರೆ ಏನೆಲ್ಲ ನನ್ನದು ಒಬ್ಜೆಕ್ಷನ್ಸು ಅಂತ. ಯಾಕಂದರೆ ಇಲ್ಲಿ ನಾನು ಒಂದು ಹೇಳ್ತೇನೆ, ಪ್ರಮೋದ್ ಮಧ್ವರಾಜ್ ಅವರು ಅವರ ಬಗ್ಗೆ
ಯಾವುದೇ ನನಗೆ ವ್ಯಕ್ತಿಗತವಾಗಿ ಯಾವುದೇ ದ್ವೇಷ ಇಲ್ಲ, ಅಥವಾ ಕಾಂಗ್ರೆಸ್ ಪಕ್ಷದ ಬಗ್ಗೆಯೂ ಯಾವುದೇ ದ್ವೇಷ ಇಲ್ಲ. ಇದನ್ನು ಯಾರೇ ಮಾಡಿದರೂ ನಾನು ವಿರೋಧಿಸ್ತಾ ಇದ್ದೆ, ಇಷ್ಟು ಸ್ಪಷ್ಟವಾಗಿ ಹೇಳ್ತೇನೆ. ಮತ್ತು ಮಾನ್ಯ ಸಚಿವರು ಕೂಡ ಇವತ್ತು ಭಾಳ ಸಕಾರಾತ್ಮಕವಾಗಿ ರೆಸ್ಪಾನ್ಸ್ ಅನ್ನು ಕೊಟ್ಟಿದ್ದಾರೆ. ನಾನು ಅವ್ರಿಗೊಂದು ಮೆಸೇಜ್ ಮಾಡಿದ್ದೆ, ಏನೇನು ನನ್ನ ಒಬ್ಜೆಕ್ಷನ್ಸ್ ಅಂತ. ನಿಮ್ಮ ಒಬ್ಜೆಕ್ಷನ್ ಬಗ್ಗೆ ಕೇಳ್ತೇನೆ, ಅದಕ್ಕಿಂತ ಭಂಡಾರ್ಕರ್ ಅವರಲ್ಲಿ ಸರ್, ಈಗ ದೊಡ್ಡದಾಗಿ ಕೇಳಿ ಬರ್ತಾ ಇರ್ತಕ್ಕಂಥ ಪ್ರಶ್ನೆ, ಆ ಒಂದು ಸರ್ಕಾರಿ ಆಸ್ಪತ್ರೆಯನ್ನ ಅವರಿಗೆ ನೀಡುವಂತ ಅವಶ್ಯಕತೆ ಏನಿತ್ತು? ಅಷ್ಟು ಒಂದು ಇಲ್ಲ, ಅವರಿಗೆ ಅಷ್ಟೊಂದು ದಾನ ಮಾಡ್ಲಿಕ್ಕಿದೆ ಅಥವಾ ಇನ್ನೊಂದು ರೀತಿಯಾದಂತಹ ಜನರಿಗೆ ತನ್ನ ತಾಯ್ನಾಡಿಗೆ ಏನೋ ಒಂದು ನೀಡ್ಲಿಕ್ಕೆ, ಕೊಡುಗೆಯನ್ನು ನೀಡ್ಲಿಕ್ಕಿದೆ ಅಂತ ಹೇಳುದಾದ್ರೆ ಬೇರೆ ಒಂದು ಜಾಗವನ್ನು ನೀಡಬಹುದಾಗಿತ್ತು. ಈ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಡಿಮಾಲಿಶ್ ಮಾಡಿ ಇಲ್ಲಿ ಇನ್ನೊಂದು ಸರ್ಕಾರಿ ಇನ್ನೊಂದು ಆಸ್ಪತ್ರೆಯನ್ನು ಕಟ್ಟುವಂತಹ ತೀರ್ಮಾನವನ್ನ ಯಾಕೆ ಸರ್ಕಾರ ಕೈಗೊಳ್ತು ಅಂತ. ಈಗ ಡಾಕ್ಟರ್ ಹೇಳಿದಾಗೆ, ಡಾಕ್ಟರ್ ಹೇಳಿದ್ರು, ಪಿ ಭಂಡಾರರು ಹೇಳಿದ್ರು, ಅಲ್ಲಿ ಎಷ್ಟು ದಾದಿಗಳಿರಬೇಕು, ಎಷ್ಟು ಡಾಕ್ಟರ್ಗಳ ಕೊರತೆ ಇದೆ ಎಲ್ಲವನ್ನು ಹೇಳಿದರು. ಸರ್ಕಾರ ಆ ಒಂದು ಆಸ್ಪತ್ರೆಯನ್ನು ಕಟ್ಟಬೇಕಾದ್ರೆ ಕೆಲವು ದಶಕಗಳು ಹೋಗ್ಬೋದು. ಅದಕ್ಕೆ ಕಾರಣ ಇದೆ. ಇವತ್ತು 6,000 to 7,000 crore rupees ಸರ್ಕಾರ ಆರೋಗ್ಯಕ್ಕಾಗಿ ವಿನಿಯೋಗಿಸ್ತಿದೆ. ವಿಧ ವಿಧವಾದ ಭಾಗ್ಯಗಳಿರ್ಬೋದು, ಜನರಿಗೆ ಬೇರೆ ಬೇರೆ ರೀತಿಯ ಒಂದು ಯೋಜನೆಗಳಿರ್ಬೋದು, ರಸ್ತೆ ಇರ್ಬೋದು, ನೀರಿರ್ಬೋದು, ದಾರಿದೀಪ ಇರ್ಬೋದು, ಎಲ್ಲವನ್ನು ಸರ್ಕಾರಗಳು ಜನರಿಗೆ ಕೊಡಬೇಕಾಗ್ತದೆ, ಮೂಲಭೂತ ಸೌಕರ್ಯಗಳನ್ನು. ಆಗ ಇಂತಹ ಕಾರ್ಯಕ್ಕೆ ನಮಗೆ ಸ್ವಲ್ಪ ಹಣದ ಕೊರತೆ ಕೂಡ ಕೆಲವೊಮ್ಮೆ ಆಗೋದು ಸಹಜ. ಈಗ ಡಾಕ್ಟರ್ ಬಿ ಆರ್ ಶೆಟ್ಟಿಯವರು ಮುಂದೆ ಬಂದದ್ದು ಹೇಗೆ ಹೇಳಿದರೆ, ಅವರ ತಂದೆ ತಾಯಿಯ ಒಂದು ಹೆಸರಿನಲ್ಲಿ ಉಚಿತವಾದ ಆಸ್ಪತ್ರೆಯನ್ನು ಇವತ್ತು 150 crore rupees ಅವರು ವಿನಿಯೋಗಿಸ್ತಾರೆ. ಈ 200 bed ಹಾಸಿಗೆ 105 crore rupees ವ್ಯಯಿಸ್ತಾರೆ. ಯಾವುದೇ ರೀತಿಯ 1 rupee ಹಣವನ್ನು ಸರ್ಕಾರ ಹಾಕೋದಿಲ್ಲ, ಅಥವಾ ಅವರ ಸ್ಥಳವನ್ನು ಕೂಡ ಅವರಿಗೇನು ದಾನ ಆಗಿ ನೀಡುವುದಿಲ್ಲ. 30 years ಕಾಲ ಅವರಿಗೆ ಅದನ್ನು ಲೀಸಿಗೆ ಕೊಡ್ತಾರೆ ವಿನಃ ಅದನ್ನ ದಾನವಾಗಿ ಕೊಡ್ತಾರೆ. ಮತ್ತೆ ಸರ್ಕಾರ ಪಡೆಯಬಹುದು ಒಂದು ಹಾಸ್ಪಿಟಲ್ ಅನ್ನು ಕೂಡ ನಡೆಸುವಷ್ಟು ಆಗುದಿಲ್ವಾ? ಇನ್ನೊಂದು ನೀವು ಹೇಳಿದಾಗೆ ಆ ಆಸ್ಪತ್ರೆಯನ್ನ ಡಿಮಾಲಿಶ್ ಮಾಡಿ ಇನ್ನೊಂದು ಕಟ್ಟುವುದಾದ್ರೆ 10 years ಬೇಕಾಗ್ತದೆ ಅಂತ. ಬೇಡ, ಕಟ್ಟುದು ಬೇಡ, ಅದ್ರ ಬದಲಿಗೆ ದಾದಿಯರನ್ನ ಒದಗಿಸಬಹುದು, ಯಾವ್ದಾದ್ರು ಡಾಕ್ಟರ್ಗಳನ್ನ ಒದಗಿಸಬಹುದಾಗಿತ್ತು. ನಿನ್ನೆ ರಮೇಶ್ ಕುಮಾರ್ ಅವರು ಡಾಕ್ಟರ್ ಹುದ್ದೆಗಳು ಖಾಲಿ ಇವೆ, ಯಾಕೆ ಭರಿಸ್ತಾ ಇಲ್ಲ ನೋಡಿ, ಯಾಕೆ ಭರಿಸ್ತಾ ಇಲ್ಲ? ಕರಿತೇವೆ, ಕರೆದಿದ್ದೇವೆ, ಜನ ಬರುವುದಿಲ್ಲ, ಡಾಕ್ಟರ್ಗಳು ಬರುವುದಿಲ್ಲ. ಸರ್ಕಾರಿ ಆಸ್ಪತ್ರೆ ಹೇಳಿದರೆ ಮೂಗು ಇದು ಮಾಡಿದ ಹೋಗಿ ತಿರುಗಿಸಿ ಹೋಗ್ತಾರೆ. ಇವತ್ತು 1,00,000 to 1,25,000 ಕೊಡ್ತೇನೆ ಹೇಳಿದ್ರು ಕೂಡ ನಮಗೆ ವೈದ್ಯರು ಸಿಗ್ತಾ ಇಲ್ಲ. ಇಲ್ಲಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ಯಾಕಂದರೆ ವಾಟ್ಸ್ಆ್ಯಪ್ನಲ್ಲಿ ಕೆಲವು ಪರ್ಸನಲ್ ಅಟ್ಯಾಕ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನಾನೇ ದುಪ್ಪಟ್ಟು ಸಂಬಳ ಸಿಗುತ್ತೆ ಅಂತ ಹೇಳಿ ಒಂದು ಈ ಸರ್ಕಾರಿ ಆಸ್ಪತ್ರೆಯನ್ನು ಬಿಟ್ಟು ಪ್ರೈವೇಟ್ ಆಸ್ಪತ್ರೆಗೆ ಹೋದೆ ಅನ್ನುವಂಥ ಒಂದು ಇದು ಬಂತು. ಇಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ, ನಾನು ಫಸ್ಟ್ ಆಫ್ ಆಲ್ ನಾನು ಸರ್ಕಾರಿ ಸೇವೆಗೆ ರಾಜೀನಾಮೆ ಕೊಟ್ಟದ್ದಲ್ಲ. ನಾನು ಅಲ್ಲಿ ಗೌರವ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಸರ್ಕಾರದ ನೇಮಕಾತಿ ಆಯಿತು, ಅದಕ್ಕೋಸ್ಕರ ನಾನು ಹೋಗಬೇಕಾಯಿತು. ನಾನು ಎಲ್ಲಿಯೂ ಕೂಡ ದಾಖಲೆಗಳಲ್ಲಿ ನಾನು ಇದನ್ನು ಮಾಡಿದ್ದಲ್ಲ. ನಾನೇನು ಅಲ್ಲಿ ಸ್ಥಾನ ಇದಾಗಿರುವುದರಿಂದ ನಾನು ಬರುವುದನ್ನು ನಿಲ್ಲಿಸ್ತೇನೆ ಅಂತ ಹೇಳಿದ್ದು ಹೊರತು ಸ್ಥಾನ ಒಂದು. ಮತ್ತೆ ಅದಕ್ಕೂ ಮುಂಚೆ ನಾನು 6 years ಸರ್ಕಾರಿ ಸೇವೆಯಲ್ಲಿದ್ದಾಗ 1 year ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿದೆ, ಅದಾದ್ಮೇಲೆ 5 years ಗೌರವ ತಜ್ಞನಾಗಿದ್ದಾರೆ. ಕರೆಯಲ್ಲಿದ್ದಾರೆ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ರಮೇಶ್ ಅಂತ ಅವರ ಮಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಎಸ್ ಹೇಳಿ. ನಮಸ್ತೆ ಭಂಡಾರ್ಕರ್ ಅವರು ಮತ್ತೆ ಡಾಕ್ಟರ್ ಭಂಡಾರಿ ಅವರಿಗೆ ನಮಸ್ತೆ. ಹಲೋ ಹಲೋ ಹೇಳಿ ಸರ್, ಕೇಳಿಸ್ತಾ ಇದೆ. ಅದೇ ಮೊನ್ನೆ ಇವನ್ ಐ ಸ್ಪೋಕ್ ಟು ಡಾಕ್ಟರ್ ಭಂಡಾರಿ ಅಬೌಟ್ ಎ ಕಪಲ್ ಆಫ್ ಡೇಸ್ ಅಗೋ, ಐ ಸ್ಪೀಕ್ ಐ ಮೀನ್ ದಿ ಡಿಬೇಟ್ ಇನ್ ಟಿವಿ ಲೈವ್ ಶೋ. ಯೆಸ್, ಇನ್ ಸ್ಪಂದನ ಐ ಗೆಸ್. ಅದೇ ಸ್ಪಂದನ ಇಲ್ಲಿ ಏನಂದ್ರೆ, ಹಲೋ ಕೇಳ್ತಾ ಇದೆ ಸರ್, ಇಬ್ರು ಕೂಡ ನಿಮ್ಮ ಮಾತನ್ನ ಕೇಳಿಲ್ಲ. ಪ್ರೈವೇಟೈಸೇಷನ್ ನೋಬಡಿಸ್ ಅಗೇನ್ಸ್ಟ್, ಖಾಸಗೀಕರಣಕ್ಕೆ ಯಾರ ವಿರೋಧವಿಲ್ಲ, ಬಟ್ ಖಾಸಗೀಕರಣ ಮಾಡುವುದಕ್ಕೂ ಒಂದು ಪ್ರೊಸೀಜರ್ ಇದೆ ನೋಡಿ. ಇಲ್ಲಿ ಇದಕ್ಕಿಂತ ಬಿ ಆರ್ ಶೆಟ್ ಆಲ್ಸೋ ಕ್ವಾಲಿಫೈಡ್ ಅಂಡ್ ದೇರ್ ಆರ್ ಅದರ್ ಕಂಪನೀಸ್ ಆಲ್ಸೋ ಅದರ್ ಐ ಮೀನ್ ಹಾಸ್ಪಿಟಲ್ಸ್ ವಿಚ್ ಈಸ್ ಸ್ಪೆಷಲೈಸ್ಡ್ ಇನ್ ದಿಸ್ ಲೈನ್, ದೇ ಆರ್ ಆಲ್ಸೋ ಕ್ವಾಲಿಫೈಡ್. ಯು ಶುಡ್ ಗಿವ್ ಎ ಫೇರ್ ಚಾನ್ಸ್ ಟು ಫಾರ್ ಅದರ್ಸ್ ಟು ಕಾಂಪೀಟ್ ಇನ್ ದಿಸ್. ಗ್ಲೋಬಲ್ ಟೆಂಡರ್ ಅನ್ನ ಕರಿಬಹುದಾಗಿತ್ತು, ಗ್ಲೋಬಲ್ ಟೆಂಡರ್ ಅನ್ನ ಕರಿಬಹುದಾಗಿತ್ತು ಅನ್ನುವಂತ ತಮ್ಮ ಅದೇ ಟ್ರಾನ್ಸ್ಪರೆನ್ಸಿ ಮೇನ್ ಇಸ್ ಐ ಮೀನ್ ದ ಟ್ರಾನ್ಸ್ಪರೆನ್ಸಿ ಇಸ್ ದ ಇಶ್ಯೂ ಹಿಯರ್. ನೋಬಡಿ ಇಸ್ ಐ ಮೀನ್ ಅಗೇನ್ಸ್ಟ್ ಪ್ರೈವೇಟೈಸೇಷನ್, ನೋಬಡಿ ಇಸ್ ಅಗೇನ್ಸ್ಟ್ ಗಿವಿಂಗ್ ಐ ಮೀನ್ ಸರ್ವಿಸ್ ಟು ದಿ ಪಬ್ಲಿಕ್, ಎವ್ರಿಬಡಿ ಇಸ್ ಇನ್ ಫೇವರ್ ಆಫ್ ದಟ್. ಬಟ್ ಗವರ್ಮೆಂಟ್ ಹ್ಯಾಸ್ ಟು ಆಕ್ಟ್ ರೆಸ್ಪಾನ್ಸಿಬಲಿ ಅಂಡ್ ಇನ್ ಎ ವೆರಿ ಟ್ರಾನ್ಸ್ಪರೆಂಟ್ ವೇ, ಅಂಡ್ ದೇ ಆರ್ ಅಕೌಂಟೇಬಲ್ ಟು ದಿ ಪಬ್ಲಿಕ್.
ಅಂಡ್ ಇದರಲ್ಲಿ ಇದನ್ನು ಏನು ತೆರೆಮರೆಯಲ್ಲಿ ಮಾಡುವುದರಿಂದ ಜನರಿಗೆ ಸಂಶಯ ಮತ್ತೆ ಗೊಂದಲ ಮೂಡುತ್ತದೆ. ಸೊ ದಟ್ ಈಸ್ ದೇರ್ ಇಂಪರೇಟಿವ್ ಡ್ಯೂಟಿ ಟು ಕ್ಲಾರಿಫೈ ದಿ ಡೌಟ್ಸ್ ಅಂಡ್ ಐ ಮೀನ್ ಇಶ್ಯೂಸ್. ಎಸ್ ಎಸ್ ಸರ್. ಇದನ್ನು ನಾನು ಹೇಳ ಬಯಸ್ತೇನೆ. ಮತ್ತೆ ಏನಂದ್ರೆ ಇದನ್ನ ನೋಡಿ, ಮೊನ್ನೆ ಕೂಡ ನಾನು ಹೇಳಿದ್ದೇನೆ, ಈಗ ಪಿ ಆರ್ ಶೆಟ್ಟರಿಗೆ ಅವರ ಜನಸೇವೆ ಮಾಡಬೇಕಿದ್ರೆ ಗೌರ್ಮೆಂಟ್ ಹತ್ರ ಮಾತಾಡಿ ಬೇರೆ ಸ್ಥಳ ತಗೊಂಡ್ ಬಿಟ್ಟು ಮಾಡಬಹುದು, ಅವರಿಗೆ ಸಾಮರ್ಥ್ಯ ಇದೆ. ಬಟ್ ವೈ ಐ ಮೀನ್ ಇನ್ ಸಜ್ಜೆ ಹರಿ ಇನ್ ಆಫುಲ್ ಹರಿ ದೇ ಗೋಟ್ ಟು ಡಿಸೈಡ್ ಆಲ್ ದೀಸ್ ಥಿಂಗ್ಸ್ ದಟ್ ದರ್ ಇಸ್ ಎ ಲಾಟ್ ಆಫ್ ಐ ಮೀನ್ ಕ್ವಶನ್ಸ್ ಐ ಮೀನ್ ಗೋಯಿಂಗ್ ಅನ್ಆನ್ಸರ್ಡ್ ಇನ್ ದಿಸ್ ರಿಗಾರ್ಡ್. ಇಟ್ಸ್ ಲಾಟ್ಸ್ ಆಫ್ ಕ್ವಶನ್ಸ್ ರಿಮೈನಿಂಗ್ ಅಂಡ್ ಎಸ್ ಹೋಪ್ ಜನಾರ್ದನ್ ಭಂಡಾರ್ಕರ್ ವಿಲ್ ಆನ್ಸರ್ ಯುವರ್ ಕ್ವಶನ್ಸ್ ಅಂಡ್ ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್ ಸರ್. ಥ್ಯಾಂಕ್ ಯು. ಈಗ ಅಲ್ಲ, ಒಂದು ಅವ್ರು ಹೇಳಿದ್ರು ಖಾಸಗೀಕರಣ ಅಲ್ಲ, ಇದು ಖಾಸಗೀಕರಣ ಅಲ್ಲ. ಖಾಸಗೀಕರಣ ಹೇಗಂತ ಹೇಳ್ತೇನೆ. ಎಸ್ ಎಸ್ ಎಸ್, ಖಾಸಗೀಕರಣ ಅಲ್ಲ ಹೇಳ್ತೇನೆ. ಅಲ್ಲ ಅಲ್ಲ, ಅದಕ್ಕೆ ಉತ್ತರವನ್ನು ಕೊಡ್ತೇನೆ ಸರ್. ಖಾಸಗೀಕರಣ ಹೇಗೆ ಹೇಳಿದ್ರೆ, ಇವತ್ತು ನಗರೋತ್ಥಾನ ಫಸ್ಟ್ನಲ್ಲಿ ಪ್ರಥಮ ಹಂತದಲ್ಲಿ ಇದೇ ರಘುತಿ ಭಟ್ರಿದ್ರಾಗ ಅವ್ರು ಏನು ಮಾಡಿದರು, ಉಡುಪಿಯ ನಗರಕ್ಕೆ ಸಂಬಂಧಪಟ್ಟ ಆರೂರು ಲಕ್ಷ್ಮೀನಾರಾಯಣರಾವ್ ಸಭಾಭವನವನ್ನು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಖರ್ಚು ಮಾಡಿ ಅಲ್ಲಿ ಅದನ್ನು ರಿನೋವೇಷನ್ ಮಾಡಿ ಅದನ್ನು ಖಾಸಗಿಗೆ ಟೆಂಡರ್ನಲ್ಲಿ ಕೊಟ್ಟರು. ಅದು ಆದರೆ ಖಾಸಗೀಕರಣ. ಇದು ಖಾಸಗೀಕರಣ ಅಲ್ಲ. ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ನೀವು ಮಾತಾಡ್ತಾ ಒಂದು ಹೇಳಿದ್ರಿ, ಲೀಸಿಗೆ ಕೊಡ್ತಾರೆ 30 ವರ್ಷ ಲೀಸ್ ಅಂತ ಹೇಳಿದ್ರೆ ಅಲ್ಲ, 30 ವರ್ಷಗಳ ಕಾಲ ಅವ್ರಿಗೆ ನೋಡ್ಕೊಳ್ಳಿಕ್ಕೆ ಅದನ್ನ ಮಾಡ್ಕೊಳ್ಳಿಕ್ಕೆ ಮಾತ್ರ ಮತ್ತೆ ಕೂಡ ಅಲ್ಲ, ಯಾವುದೇ ರೀತಿಯಲ್ಲಿ ಸೇವೆ ಸಿಗ್ಲಿಲ್ಲ, ಉಚಿತ ಸೇವೆ ಸಿಗ್ಲಿಲ್ಲ, ಆಗ ವಾಪಸ್ ತೆಗೆದುಕೊಳ್ಳೋ ಹಕ್ಕನ್ನು ಕೂಡ ಇಟ್ಟಿದೆ. ಅದೇ ರೀತಿ MOU ಕೂಡ ಮಾಡಿದೆ ಸರ್ಕಾರ, MOU ಕೂಡ ಮಾಡಿದೆ ಅದೇ ರೀತಿ ಅವರಿಗೆ. ಮತ್ತೆ ಇದರಲ್ಲಿ ಯಾವತ್ತು ಬಿಡುಗಡೆ ಆಯ್ತು ಅನ್ನೋದನ್ನ ನಾವು ನೋಡ್ಬೇಕಾಗ್ತದೆ. ಯಾವತ್ತಿಗೆ ಈ ಗಲಾಟೆಗಳಾದ್ವು, ಮತ್ತೊಂದಾದ್ವು, ಇನ್ನೊಂದಾದ್ವು, ಯಾವುದು ಆಗದೆ ಕಡೇ ಮೂಮೆಂಟ್ ಅಲ್ಲಿ ಪ್ರಮೋದ್ ಮಾದರ್ ಅವರು ಮಾಡಿದಂತಹ ಪ್ರೆಸ್ ಮೀಟ್ ಅಲ್ಲಿ MOU ಅನ್ನ ಬಿಡುಗಡೆ ಮಾಡಿದ್ರು. ಅಲ್ಲ, MOU ಬಿಡುಗಡೆ ಮಾಡಿದ್ರು ಕೂಡ ಇದನ್ನ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಸಚಿವರಾದ ರಮೇಶ್ ಕುಮಾರ್ ಅವರು ಕುಳಿತುಕೊಂಡು ನೋಡಿ ಇದನ್ನು MOU ಮಾಡಿದ್ರು ವಿನಃ ಯಾವುದೇ ನಮ್ಮ ಪ್ರಮೋದ್ ಮಧುರಾಜ್ ಅವರೊಬ್ಬರು ಮಾಡಿದಲ್ಲ ಇದನ್ನು. ಅದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮತ್ತು ಇನ್ನೊಂದು ಹೇಳ್ತೇನೆ, ಯಾವುದೇ ರೀತಿಯ ಬೇರೆ ಯಾರೋ ರೀತಿಯ ಬೇರೆ ಆಫರ್ ಕೊಟ್ಟರು ಕೂಡ ರೆಡಿ ಇದ್ದೇವೆ, ಸರ್ಕಾರ ರೆಡಿ ಇದೆ, ಸಚಿವರು ರೆಡಿ ಇದ್ದಾರೆ ಬೇರೆ ರೀತಿಯ ಆಫರ್ ಕೊಟ್ಟರೆ. ಮತ್ತು ಟೆಂಡರ್ ಕರೆಯುವ ಇದು ನಮಗೆ ಸರ್ಕಾರಕ್ಕೆ ಯಾವುದೇ ರೀತಿ ಅದರಲ್ಲಿ ಬೆನಿಫಿಟ್ ಅಥವಾ ಹಣ ಬರಬೇಕಂತಿಲ್ಲ, ಟೆಂಡರ್ ಕರೆಯೋದು ಹೇಗೆ ಅಂತ ಹೇಳಿ. ಇದನ್ನು ಅವರು ಉಚಿತವಾಗಿ ಕಟ್ತಾರೆ. ಇವತ್ತು 150 ಕೋಟಿ ರೂಪಾಯಿಯ 200 ಬೆಡ್ಡಿನ ಹಾಸಿಗೆ ಇರ್ಬೋದು, ಇವತ್ತು 350 ಕೋಟಿ ಖರ್ಚು ಮಾಡಿ 400 ಬೆಡ್ಡಿನ ಹಾಸಿಗೆಯ ಆಸ್ಪತ್ರೆ ಇರ್ಬೋದು, ಎರಡನ್ನೂ ಅವರು ಕಟ್ತಾರೆ. ಒಟ್ಟಿಗೆ 500 ಕೋಟಿ ರೂಪಾಯಿಯನ್ನ ಇನ್ವೆಸ್ಟ್ ಮಾಡ್ತಾರೆ. ಒಬ್ರು 500 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತೇನೆ ಅಂತ ಫ್ರೀಯಾಗಿ ಮಾಡ್ತೇನೆ ಅಂತ ಹೇಳಿದಾಗ ಸರ್ಕಾರಕ್ಕೆ ಸುಮ್ಮನೆ ಕೂತ್ಕೊಳ್ತದೆ, ಜನರಿಗೆ ಉಚಿತವಾಗಿ ಉತ್ತಮ ಸೇವೆ ನೀಡುವಾಗ ಯಾಕೆ ಸುಮ್ಮನೆ ಕೂತ್ಕೊಳ್ಬೇಕು ಹೇಳಿ. ನಾನು ನಿಮ್ಮಲ್ಲಿ ಉತ್ತರ ಪಡ್ಕೊಳ್ತೇನೆ, ಅದಕ್ಕಿಂತ ಮೊದಲು ಇನ್ನೊರ್ವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ಸರ್, ಹೇಳಿ. ನಾನು ಕುಂದಾಪುರದಿಂದ ಕಾಲ್ ಮಾಡ್ತಾ ಇರೋದು, ಸುನೀಲ್ ಅಂತ. ಎಸ್ ಎಸ್ ಹೇಳಿ. ಅದೇ ಉಡುಪಿಯ ನಮ್ಮ ಅಜರಕಾಡು ಹಾಸ್ಪಿಟಲ್ ಅನ್ನ ಈಗ ಖಾಸಗೀಕರಣ ಮಾಡ್ಲಿಕ್ಕೆ ಹೊರಟಿದ್ದಾರಲ್ಲ ಗೌರ್ಮೆಂಟ್ ನವರು, ಅದರ ಹಿಂದೆ ಯಾರಿದ್ದಾರೋ, ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದಾರೋ ಅಂತ ನನಗೆ ಗೊತ್ತಿಲ್ಲ. ನನಗೆ ಕೇಳುದು, ನಮ್ಮ ಗೌರ್ಮೆಂಟಿಗೆ ಈಗ ಜನರಿಂದ ಎಲ್ಲಾ ತರದಲ್ಲೂ ಕೂಡ ಮೊದ್ಲಿನಗಿಂತ ಈಗ ಜಾಸ್ತಿ ಟ್ಯಾಕ್ಸ್ ಅನ್ನ ತಕೊಳ್ತಾರೆ. ಆಬ್ವಿಯಸ್ಲಿ ನಮ್ಮ ಈ ಬಜೆಟ್ ಅನ್ನ ಗಮನಿಸಿದಾಗ ಪ್ರತಿ ಬಾರಿ ಕೂಡ ಟ್ಯಾಕ್ಸ್ ಯಾವ್ದ್ರಲ್ಲಿ ಹೆಚ್ಚು ಬರ್ತದೋ ಅದು ಅದ್ರ ಪ್ರೈಸ್ ಗಳು ಹೆಚ್ಚಾಗ್ತಾನೆ ಇದೆ. ಹೌದು, ಹಾಗಿರುವಾಗ ಈಗ ಅಷ್ಟೊಂದು ಟ್ಯಾಕ್ಸ್ ಅನ್ನ ಪ್ರತಿ ವರ್ಷ ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ ಒಂದು 100 ರೂಪಾಯಿ ಮೆಡಿಸಿನ್ ಪರ್ಚೇಸ್ ಮಾಡಿದ್ರೆ ಎಷ್ಟು ಹೋಗ್ತದೆ ಅದ್ರಲ್ಲಿ ಟ್ಯಾಕ್ಸ್? ನಮ್ಮ ಪೆಟ್ರೋಲ್ ನಾವು ಈಗ 1 ಲೀಟರ್ ಪೆಟ್ರೋಲ್ ಹಾಕೊಂಡ್ರೆ ಅದರಲ್ಲಿ ಎಷ್ಟು ಹೋಗ್ತದೆ? ಹಾಗಿರುವಾಗ ನಮ್ಗೆ ಒಂದು ಜನರಿಗೆ ಮೂಲಭೂತ ಅಗತ್ಯ, ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಗವರ್ಮೆಂಟ್ ನಿಂದ ಮೊದಲಿಂದ ಬಂದಂತ ಒಂದು ಸರ್ವಿಸ್, ಇದನ್ನು ಕೊಡ್ಲಿಕ್ಕೆ ಗವರ್ಮೆಂಟ್ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ಯಾರೋ ಒಬ್ಬ ಉದ್ಯಮಿಗೆ ಅದನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಇದ್ರ ಉದ್ದೇಶ ಏನು? ಈಗ ನಮ್ಮ ಗವರ್ಮೆಂಟ್ ನವರು ಅಷ್ಟು ಬಡವಾಗಿದೆ ನಮ್ಮ ಗವರ್ಮೆಂಟ್, ಖಂಡಿತ ಖಂಡಿತ ನಿಮ್ಮ ಅದನ್ನ ಹೇಗೆ ಹೇಗೆ ಸಮರ್ಥಿಸ್ಕೊಳ್ತಾರೆ ಅಂತ. ಸುನೀಲ್ ರವರೇ, ತಮ್ಮ ಪ್ರಶ್ನೆಗಾಗಿ ಧನ್ಯವಾದಗಳು. ಸುನೀಲ್ ನಾಯ್ಕ ಅವರು ಒಂದು ಉತ್ತಮವಾದ ಪ್ರಶ್ನೆಯನ್ನು ಹೇಳಿದ್ರು. ಬಹುಶಃ ಇವತ್ತು ಹೆಚ್ಚಿನ ಜನರಲ್ಲಿ ಇರ್ತಕ್ಕಂಥ ಪ್ರಶ್ನೆ ಕೂಡ ಅದೇ. ನಾವು ಟ್ಯಾಕ್ಸ್ ಕಟ್ತಾ ಇದ್ದೇವೆ, ಪ್ರತಿಯೊಂದು ಹಂತದಲ್ಲಿ ಒಂದೊಂದು ಮೆಡಿಸಿನ್ ಅನ್ನ ನಾವು ತಗೊಂಡ್ರು ಕೂಡ, ಸಣ್ಣದು 1 ರೂಪಾಯಿ ಟ್ಯಾಬ್ಲೆಟ್ ಅನ್ನು ತಗೊಂಡ್ರು ಕೂಡ ಅದರಲ್ಲಿ ಇಂತಿಷ್ಟು % ಟ್ಯಾಕ್ಸ್ ಅಂತ ಗೌರ್ಮೆಂಟ್ಗೆ ಹೋಗ್ತದೆ.
ಹಾಗಾದ್ರೆ ಆ ಟ್ಯಾಕ್ಸ್ ದುಡ್ಡಿನಲ್ಲಿ ಕೂಡ ನಮಗೆ ಇದು ಒಂದು ಮೆಡಿಸಿನ್ ಅನ್ನು ಒದಗಿಸ್ಲಿಕ್ಕೆ ಅಥವಾ ಒಂದು ಆಸ್ಪತ್ರೆಯನ್ನು ಒದಗಿಸ್ಲಿಕ್ಕೆ ಅದರ ಹತ್ರ ಸಾಧ್ಯವಿಲ್ವಾ ಗೌರ್ಮೆಂಟ್ ಹತ್ರ ಅನ್ನುವಂತ ಪ್ರಶ್ನೆ. ಸೊ ನಿಮ್ಮದು ಕೂಡ ಕೆಲವು ಇಂಥದ್ದೇ ಮಾತುಗಳಿವೆ ಅಂತ ಎಣಿಸ್ಕೊಡ್ತೇನೆ ಸರ್. ಈಗ ನಾನು ಫಸ್ಟು ಮಾನ್ಯ ಭಂಡಾರ್ಕರ್ ಅವರು ಹೇಳಿದ್ದಕ್ಕೆ ಕೆಲವು ವಿಷಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. 200 ಬೆಡ್ಡದ್ದು ಎಲ್ಲ ಸೇರಿ ಇವರು 500 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಅಂತ. ನನ್ನ ಪ್ರಶ್ನೆ, ಯಾರೇ ಉದ್ಯಮಿ 500 ಕೋಟಿ ರೂಪಾಯಿಯನ್ನು ಖರ್ಚು ಮಾಡ್ತಾರೆ ತನ್ನ ದೇಶಕ್ಕಾಗಿ ಅಂದರೆ ಇದು ಶ್ಲಾಘನೀಯ. ಹಾಗಿದ್ರೆ ಈ 500 ಕೋಟಿ ರೂಪಾಯಿಯ ಖರ್ಚು ಮಾಡ್ತಾ ಇದ್ದೇನೆ, ಇದನ್ನು ನಾನು ಸರ್ಕಾರಕ್ಕೆ ಬಿಟ್ಟು ಕೊಡ್ತಾ ಇದ್ದೇನೆ ಅಂದರೆ ನಾನು ಒಪ್ಪುತ್ತೇನೆ, ಖಂಡಿತವಾಗಿ ಹೇಳ್ತಾ ಇದ್ದೇನೆ. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಮತ್ತೆ ಈ ಹೋರಾಟದಲ್ಲಿ ಬಿ ಆರ್ ಶೆಟ್ಟರ್ ವಿರುದ್ಧ ನಮ್ಮ ಯಾವುದೇ ಇದಿಲ್ಲ, ಪ್ರಮೋದ್ ಮಧ್ವರಾಜ್ ವಿರುದ್ಧವೂ ಇಲ್ಲ, ರಮೇಶ್ ಕುಮಾರ್ ವಿರುದ್ಧವೂ ಇಲ್ಲ. ಇಲ್ಲಿ ಹೋರಾಟ ಯಾಕೆ ಮಾಡ್ತಾ ಇದ್ದೇವೆಂದರೆ ಇಲ್ಲಿ ಒಂದೇ ಒಂದು ಇದು ಏನಂದರೆ ಇಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ, ಸ್ಪಷ್ಟವಾಗಿ ಹೇಳ್ತೇನೆ ನಾನು. 200 ನಿನ್ನೆ ಮಾತಾಡುವಾಗ ಮಾನ್ಯ ಮುಖ್ಯಮಂತ್ರಿಗಳು ಆರೋಗ್ಯ ಮಂತ್ರಿಗಳು ಬರೀ 200 ಬೆಡ್ಡಿದ್ದು ಉಚಿತ ಆಸ್ಪತ್ರೆ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ರು, ಎಲ್ಲಾದರೂ 400 ಬೆಡ್ಡೆಡ್ ಮಲ್ಟಿ ಸ್ಪೆಷಾಲಿಟಿಯ ಬಗ್ಗೆ ಮಾತಾಡಿದ್ರಾ? ಇಲ್ಲ, ಒಂದೇ ಒಂದು ವರ್ಡ್ ಮಾತಾಡಿದ್ರೆ ನನಗೆ ತಿಳಿಸಿಬಿಡಿ. ಈ 400 ಬೆಡ್ಡೆಡ್ ಹಾಸ್ಪಿಟ್ಲು ಇದರಲ್ಲಿ ಚಾರ್ಜ್ ಮಾಡ್ತಾರೆ, ಯಾಕಂದ್ರೆ ಚಾರ್ಜ್ ಮಾಡಲ್ಲ ಅಂತಾದರೆ 200 ಬೆಡ್ಡೆಡ್ ಹಾಸ್ಪಿಟ್ಲಿನ ಪೇಷಂಟ್ಸ್ಗಳು ಅವರಿಗೆ ಉಚಿತವಾಗಿ ಕೊಡ್ತೇನೆ ಅನ್ನುವಂಥ ವರ್ಡ್ ಯಾಕೆ ಬರ್ತಿತ್ತು? ಅವರಿಗೆ ಉಚಿತ ಅಂತಾದರೆ ಬೇರೆಯವರಿಗೆ ಚಾರ್ಜ್ ಖಚಿತ, ಸ್ಪಷ್ಟವಾಗಿ ಹೇಳ್ತೇನೆ ನಾನು. ಇದು ಇದ್ರ ಬಗ್ಗೆ ಯಾಕೆ ಕ್ಲಾರಿಟಿ ಇಲ್ಲ? ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಓದಿದೆ, ನಾನು ಆಗಲೇ ಹೇಳ್ತಾ ಇದ್ದೆ, ಮಾನ್ಯ ಸಚಿವರಿಗೆ ನಾನು ಎಲ್ಲ ಇದನ್ನು ಡೀಟೇಲ್ ಆಗಿ ಕೊಟ್ಟೆ. ಸಕಾರಾತ್ಮಕ ಫಸ್ಟ್ ಟೈಮ್ ಈ ಕಳೆದ 20 ದಿನಗಳಲ್ಲಿ ಒಂದು ಸಕಾರಾತ್ಮಕವಾದ ಉತ್ತರ ಬಂತು. ಇದರಲ್ಲಿ ತುಂಬ ಒಳ್ಳೆಯ ಪಾಯಿಂಟ್ಸ್ ಇದೆ, ಇದನ್ನು ನಾನು ಮಾನ್ಯ ಆರೋಗ್ಯ ಕಾರ್ಯದರ್ಶಿಗಳಿಗೆ ಕೊಡ್ತೇನೆ ಅನ್ನುವುದನ್ನು ಮಾನ್ಯ ಸಚಿವರು ತಿಳಿಸಿದ್ದಾರೆ. ಇದು ನನಗೆ ಭಾಳ ಖುಷಿಯಾಯಿತು. ಮತ್ತೆ ಹೇಳ್ತೇನೆ ನಾನು, ಅದಕ್ಕೆ ನಾನು ಇವನ್ ನಿಮ್ಮ ಈ ಟಿ ವಿ ಇದಕ್ಕೂ ಹೇಳುವಾಗ ಹೇಳಿದೆ, ಏನಂದರೆ ಫಾರ್ ಆ್ಯಂಡ್ ಎಗೇನ್ಸ್ಟ್ ಇರಲಿ, ಫಾರ್ ಆ್ಯಂಡ್ ಎಗೇನ್ಸ್ಟ್ ನಾವು ಖಂಡಿತವಾಗಿ ಐ ಆಮ್ ಓಪನ್ ಟು ನಿಮ್ಮ ಸಜೆಷನ್ಸು. ನಾನು ಈಗಲೂ ಹೇಳ್ತಾ ಇದ್ದೇನೆ ಅಲ್ಲ, ಇಲ್ಲಿ ಆಗಿರುವಂತ ತಪ್ಪು ಅದೇ ಅಂತ ಬಹುಶಃ ಚರ್ಚೆ ಆಗದೆ ಯಾವುದೋ ಒಂದು ವಿಚಾರವನ್ನ, ಯಾವುದೋ ಒಂದು ನಿರ್ಧಾರವನ್ನ ಕೈಗೊಂಡ್ರ ನೋಡಿ. 25th ಮಾನ್ಯ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದಾಗ ಮೊದಲ 5-6 ಟ್ವೀಟ್ಗಳಲ್ಲಿ ನನ್ನದೇ ಟ್ವೀಟ್ ಇದೆ. ನಾನು ಹೇಳಿದೆ ಹಾಗೆ ಹ್ಯಾಂಡ್ ಓವರ್ ಮಾಡಬೇಡಿ. ಯಾಕೆ ಹ್ಯಾಂಡ್ ಓವರ್ ಮಾಡ್ತೀರಾ? ಸರ್ಕಾರದ ಒಂದು ಆಸ್ತಿಯನ್ನ ಇನ್ನೊಬ್ಬರಿಗೆ ಹ್ಯಾಂಡ್ ಓವರ್ ಮಾಡಬೇಡಿ. ನನ್ನ ಕ್ವೆಶ್ಚನ್ಸ್ ಇಷ್ಟೇ, 200 ಬೆಡ್ಡೆಡ್ಡು ಫ್ರೀ, 400 ಬೆಡ್ಡೆಡ್ಡು ಏನಾಗುತ್ತೆ? ಇದಕ್ಕಿಂತ ಹೆಚ್ಚು ಇಲ್ಲ. 200 ಬೆಡ್ಡೆಡ್ಡು ಫ್ರೀ, ಅದನ್ನ ನೀವು ಪ್ರೈವೇಟೈಸ್ ಮಾಡಿಲ್ಲ ಅಂತ ಹೇಳ್ತೀರಾ, ಸಂತೋಷ. ಹಾಗಿದ್ರೆ ಅದರ ಅಡ್ಮಿನಿಸ್ಟ್ರೇಷನ್ ಯಾರು ಮಾಡ್ತಾರೆ? ನಿಮ್ಮ ಕಮಿಟಿ ಮಾಡೋದು ಅಂತ ನನಗೆ ಹೇಳಬೇಡಿ. ಯಾಕಂದ್ರೆ ನಿನ್ನೆ ಇದರದ್ದು ಕಮಿಟಿ ಇದೆ, ಡಿ ಸಿ ಅವರು ಇರ್ತಾರೆ, ಬೇರೆಯವರು ಇರ್ತಾರೆ, ಅದೆಲ್ಲ ಬೇಡ. ಅಡ್ಮಿನಿಸ್ಟ್ರೇಷನ್ ಈಗ ನಡೆಸ್ತಾ ಇರೋದು ಡಿಸ್ಟ್ರಿಕ್ಟ್ ಸರ್ಜನ್. ಸೊ ಡಿಸ್ಟ್ರಿಕ್ಟ್ ಸರ್ಜನೇ ಅಡ್ಮಿನಿಸ್ಟರ್ ಮಾಡ್ತಾರ, ಬೇರೆಯವರು ಯಾರಾದರೂ ಮಾಡ್ತಾರ? ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ಸರ್ಕಾರದ ಆಸ್ತಿ ಅಂತ ಆದಮೇಲೆ ಅಪಾಯಿಂಟ್ಮೆಂಟ್ಸ್ ಎಲ್ಲ ಸರ್ಕಾರವೇ ಮಾಡಬೇಕು, ಯಾಕಂದ್ರೆ ಅವರು ಫ್ರೀಯಾಗಿ ಕಟ್ಟಿಕೊಡ್ತಾರೆ. ಈಗ ಜಿ ಶಂಕರ್ ಅವರು ಲೇಬರ್ ಥಿಯೇಟರ್ ಕೊಟ್ಟಿದ್ದಾರೆ, ಜಿ ಶಂಕರ್ ಅವರು ಇಡೀ ಕಾಲೇಜ್ ಅನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲೂ ಕೂಡ ಜಿ ಶಂಕರ್ ಅವರ ಯಾರೇ ನಾಮಿನಿ ಅದರಲ್ಲಿಲ್ಲ, ನಾನು ಅದನ್ನು ಕೂಡ ಕೇಳಿ ತಿಳ್ಕೊಂಡಿದ್ದೇನೆ. ಸೊ ಕಾಲೇಜ್ ಅನ್ನ ಕಟ್ಟಿಕೊಟ್ಟಿದ್ದಾರೆ, ಹೌದಾ? ಸೊ ಹಾಗಿದ್ರೆ ಈ ಹಾಸ್ಪಿಟಲ್ ಅಲ್ಲಿ ಇವರ ಏನಂತ ಇದೆ ಆ ಎಂ ಒ ಯು ಅಲ್ಲಿ ಕ್ಲಿಯರ್ ಆಗಿ ಓದಿ. ಒಂದ್ ಕಡೆ ಇದೆ ಕಂಪ್ಲೀಟ್ ಆಗಿ ಇದು ಸಚಿವರು ಬಿಡುಗಡೆ ಮಾಡಿದ ಎಂ ಒ ಯು, ಆಮೇಲೆ ಏನಾದರೂ ಚೇಂಜಸ್ ಆಗಿದ್ರೆ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಅದು ಕಾಪಿಯನ್ನು ಇಟ್ಕೊಂಡಿದ್ದೇನೆ. ಸಚಿವರು ಬಿಡುಗಡೆ ಮಾಡಿದಂಥ ಎಂ ಒ ಯು ಅಲ್ಲಿ ನೀವು ಗಮನಿಸಿದರೆ ಅವರಿಗೆ ಕಂಪ್ಲೀಟ್ ಆಟೋನಮಿ ಕೊಡ್ತೇವೆ, ಇಂಟರ್ಫಿಯರೆನ್ಸ್ ಇರಲ್ಲ ಅನ್ನುವಂಥ ಒಂದು ಮಾತಿದೆ. ಇನ್ನೊಂದು ಪ್ರಶ್ನೆ ಕೇಳ್ತೇನೆ, ಇದನ್ನು ಓವರ್ ಲುಕ್ ಮಾಡೋಕ್ಕೆ ಕಮಿಟಿ ಇದೆ, ಅದರಲ್ಲಿ ಆಫೀಸರ್ಸ್ ಇದ್ದಾರೆ, ಎಲ್ಲ ಆಫೀಸರ್ಸ್ ಇದ್ದಾರೆ, ಭಾಳ ಸಂತೋಷ. ಪೊಲಿಟಿಷಿಯನ್ಸು, ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಯಾಕೆ ಇಲ್ಲ? ಸಿ, ಯಾವುದೇ ಒಂದು ಸರ್ಕಾರದ ಆಸ್ತಿ ಇವತ್ತು ಸ್ಕೂಲ್ಗಳಲ್ಲಿ, ಈ ಸ್ಕೂಲ್ ಡೆವಲಪ್ಮೆಂಟ್ ಕಮಿಟಿಗಳಲ್ಲಿ, ಆಸ್ಪತ್ರೆಯ ಒಂದು ಈ ಆಸ್ಪತ್ರೆಯ ಕಮಿಟಿ ಏನಿದೆ ಅದರಲ್ಲಿ ಖಂಡಿತವಾಗಿ ಜನಪ್ರತಿನಿಧಿ ಇರಲೇಬೇಕು. ರಕ್ಷಾ ಸಮಿತಿ ಅಂತಿದೆ ನೋಡಿ, ಅದರಲ್ಲಿ ರಕ್ಷಾ ಸಮಿತಿಯಲ್ಲಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು ಇರ್ತಾರೆ, ಎಮ್ ಎಲ್ ಎ ಇರ್ತಾರೆ, ಎಮ್ ಎಲ್ ಸಿಸ್ ಇರ್ತಾರೆ, ಎಂ ಪಿಸ್ ಇರ್ತಾರೆ. ಇಂಥ ಕಮಿಟಿ, ಇದು ಸರ್ಕಾರದ ಆಸ್ತಿ ಅಂತಾದರೆ ಇಲ್ಲಿ ರೂಲ್ಸ್ ಯಾಕೆ ಚೇಂಜ್ ಮಾಡ್ತಾ ಇದ್ದೀರಾ? ಯಾಕೆ ಈ ಪೊಲಿಟಿಷಿಯನ್? ನಾನು ಹೇಳ್ತೇನೆ, ನಾನು ಒಂದು ಖಾಸಗಿ ಆಸ್ಪತ್ರೆಯನ್ನು ನಡೆಸುವಾಗ ಖಂಡಿತವಾಗಿ ಪೊಲಿಟಿಷಿಯನ್ಸನ್ನು ದೂರ ಇಡ್ತೇನೆ. ಯಾಕೆ ಅಂದರೆ ಅವರು ಅಬ್ಜೆಕ್ಷನ್ಸ್ ಹಾಕ್ಬೋದು, ಜನನಾಯಕರವರು ಅಂತ. ಆದರೆ ಡೆಮೊಕ್ರೆಟಿಕ್ ಇದರಲ್ಲಿ
ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಥರ ಮಾಡಲಿಕ್ಕಿಲ್ಲ. ಇನ್ನೂ ಒಂದು ಪ್ರಶ್ನೆ ಇದೆ ನನಗೆ. ಸರಿ, ನೀವು ಸರ್ಕಾರದ ರೂಲ್ಸ್ ಪ್ರಕಾರ ನಡೆಸ್ತೀರಂತ ಆದರೆ ಸರ್ಕಾರಿ ಅಪಾಯಿಂಟ್ಮೆಂಟ್ಗಳ ಬಗ್ಗೆ ಆ ಎಂ ಓ ಯು ಅಲ್ಲಿ ಏನೂ ಇಲ್ಲ. ಇದು ಅಪಾಯಿಂಟ್ ಮಾಡುವವರು ಸರಿ, ನೀವೇ ಮಾಡಿಕೊಳ್ಳಿ, ಬಿ ಆರ್ ಶೆಟ್ಟರೇ ಮಾಡಿಕೊಳ್ಳಿ ಅಪಾಯಿಂಟ್ಮೆಂಟನ್ನು. ಆದರೆ ಅವರಿಗೆ ಸಂಬಳ ಸರ್ಕಾರದ ಇದರಲ್ಲೇ ಇರಬೇಕು, ಸರ್ಕಾರದ ಸ್ಕೇಲೇ ಇರಬೇಕು. ಯಾಕೆ ಅಂತ ಹೇಳ್ತೇನೆ, ಇಂಜಿನಿಯರಿಂಗ್ ಕಾಲೇಜ್ಗಳು, ನಾನು ನನ್ನ ತಂದೆ ತಾಂತ್ರಿಕ ಶಿಕ್ಷಣ ನಿರ್ದೇಶಕರಾಗಿದ್ದರು, ನನಗೆ ಗೊತ್ತಿದೆ ಯಾವ ಥರ ಅರೇಂಜ್ಮೆಂಟ್ಸ್ ಆಗುತ್ತೆ. ಈಗ ಎಸ್ ಡಿ ಎಂ ಆಯುರ್ವೇದಿಕ್ ಕಾಲೇಜ್ ಇದೆ, ಇದು ಏಡೆಡ್ ಕಾಲೇಜು. ಇದರಲ್ಲಿ ಎಂಪ್ಲಾಯ್ ಆಗುವವರು, ಆ ಸರ್ಕಾರದಿಂದ ಎಂಪ್ಲಾಯ್ ಆಗುವವರಿಗೆ ಸರ್ಕಾರಿ ಸಂಬಳವೇ ಇರುತ್ತೆ. ಏಡೆಡ್ ಏನು, ಗವರ್ಮೆಂಟ್ನಲ್ಲಿ ಏನು ಸ್ಯಾಲ್ರಿ ಇತ್ತು ಏಡೆಡ್ನಲ್ಲೂ ಅದೇ ಸ್ಯಾಲ್ರಿ ಇರುತ್ತೆ. ಇದು ಇದ್ರ ಬಗ್ಗೆ ಯಾಕಿಲ್ಲ, ಒಂದೇ ಒಂದು ವರ್ಡ್ ಇಲ್ಲ ಸಂಬಳದ ಬಗ್ಗೆ. ಎಲ್ಲಾದರೂ ಒಂದು ವರ್ಡ್ ಇದ್ರೆ ಈ ಎಂ ಓ ಯು ಅಲ್ಲಿ ಐ ವಿಲ್ ಇದು ದೇ ಓನ್ಲಿ ಸೇ ಇಟ್ ಈಸ್ ಆಲ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸರ್ವಿಸ್ ಪ್ರೊವೈಡರ್ ಅಂತ. ದಿಸ್ ಇಸ್ ನಾಟ್ ದ ವೇ. ಇನ್ನೂ ಒಂದು ಹೇಳ್ತೇನೆ, ಸರ್ಕಾರದಿಂದ ಯಾವುದಾದ್ರೂ ಒಂದು ಇದನ್ನ ಇವರು ಅಪಾಯಿಂಟ್ಮೆಂಟ್ ಮಾಡುವಾಗ ನಮ್ಮ ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್ ಏನು, ರಿಸರ್ವೇಷನ್ ಅನ್ನ ಫಾಲೋ ಮಾಡಬೇಕು ಅಂತ. ಯಾಕಂದ್ರೆ ದಲಿತರು, ದಮನಿತರು, ಬ್ಯಾಕ್ವರ್ಡ್ ಕ್ಲಾಸಸ್ಸು, ಇವ್ರು ಎಲ್ಲರಿಗೂ ಚಾನ್ಸ್ ಸಿಗಬೇಕು ಸರ್ಕಾರದ ಅಪಾಯಿಂಟ್ಮೆಂಟ್ಸ್ಗಳಲ್ಲಿ. ಇದು ನಮ್ಮ ಭಾರತ ದೇಶದ ಸಂವಿಧಾನ ಹೇಳುತ್ತೆ. ಇಲ್ಲಿ ಇನ್ನೊಂದಿದೆ, ಬಿ ಪಿ ಎಲ್ ಮತ್ತು ಯೂನಿವರ್ಸಲ್ ಕಾರ್ಡ್ ಇರತಕ್ಕಂಥವರಿಗೆ ಉಚಿತ. ಓಕೆ, ಅಲ್ಲ ಅದಕ್ಕೆ ಬರ್ತೇನೆ ಅದಕ್ಕೂ ಮುಂಚೆ. ಸೊ ಈ ನಿಮ್ಮ ಸರ್ಕಾರದ ಆ್ಯಪ್ ನೋಡಿ, ನಿಮ್ಮ ಕಮಿಟಿಯಲ್ಲಿ ಸರ್ಕಾರದ ರೆಪ್ರೆಸೆಂಟೇಟಿವ್ಸ್ ಅಂದರೆ ಆಫೀಸರ್ಸು, ಜನಪ್ರತಿನಿಧಿಗಳಿಲ್ಲ. ಸೊ ಯಾವಾಗಿಂದ ಆಫೀಸರ್ಸು ಜನಪ್ರತಿನಿಧಿಗಳಿಗಿಂತ ಸುಪೀರಿಯರ್ ಆದರು? ಇವತ್ತಿನ ಇಂಡಿಯನ್ ಇದರಲ್ಲಿ ಜನಪ್ರತಿನಿಧಿಗಳು ದೇ ಆರ್ ದ ಮೋಸ್ಟ್ ಸುಪೀರಿಯರ್. ನೆನ್ಪಿಟ್ಕೊಳ್ಳಿ, ಎಮ್ ಎಲ್ ಎ ಇಲ್ಲ, ಎಮ್ ಎಲ್ ಸಿ ಇಲ್ಲ, ಅದರಲ್ಲಿ ಆ ಮಾನಿಟರಿಂಗ್ ಕಮಿಟಿಯಲ್ಲಿ ಕೇವಲ ಆಫೀಸರ್ಸ್ ಅನ್ನು ಇಟ್ಟಿದ್ದೀರಾ, ರಿಸರ್ವೇಷನ್ ಇಲ್ಲ. ಇಂಥದನ್ನೆಲ್ಲ ಇರುವಾಗ ಇದು ಸರ್ಕಾರಿ ಹೇಗಾಯ್ತು? ಎಸ್ ಸರ್, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮಾಡೋಣ. ವೀಕ್ಷಕರು, ಇವತ್ತು ಅನೇಕ ಪ್ರಶ್ನೆಗಳನ್ನು ನಮ್ಮ ಎದುರಿಗಿದೆ, ಇವೆಲ್ಲದರ ಕುರಿತಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಈತ ನಡುವೆ ಒಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವೀಕ್ಷಕರೇ, ಚರ್ಚೆಗೆ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ಸ್ಟ್ರೈಕ್ ಮಾಡ್ತಾ ಬಿ ಜೆ ಪಿ ಅವರು ಹೇಳ್ತಾರೆ ಉಡುಪಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ ಅಂತ. ಅತ್ತ ಕಾಂಗ್ರೆಸ್ ಗೌರ್ಮೆಂಟ್ ಹೇಳ್ತದೆ ಇಲ್ಲ, ನಾವು ಸಂಪೂರ್ಣವಾಗಿ ಉಚಿತವಾಗಿ ನೀಡ್ತಾ ಇದ್ದೇವೆ, ಸರ್ಕಾರದಲ್ಲಿ ಬಜೆಟ್ ಕಡಿಮೆ ಇದೆ ಹಾಗಾಗಿ ಈ ರೀತಿ ಮಾಡ್ತಾ ಇದ್ದೇವೆ, ನಮ್ಮ ಹತ್ರ ಹಣ ಇಲ್ಲ ಅಂತ. ಸೊ ಎಲ್ಲ ವಿಚಾರದ ಕುರಿತಾಗಿ ನಾವು ಚರ್ಚೆಯನ್ನು ಮುಂದುವರಿಸ್ತೇನೆ ನೇರವಾಗಿ ಭಂಡಾರ್ಕರಲ್ಲಿ, ಜನರ್ದ ಭಂಡಾರ್ಕರಲ್ಲಿ. ಸರ್, ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಪಾಯಿಂಟ್ ಒನ್, ಆಗ ಸುನಿಲ್ ರವರು ಮಾತಾಡ್ತಾ ಹೇಳಿದ್ರು ಇಲ್ಲಿ ನಮ್ಮ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ, ಹಾಗಾದ್ರೆ ಆ ಟ್ಯಾಕ್ಸ್ ಮನಿಯಲ್ಲಿ ಎಲ್ಲಿ ಹೋಗ್ತದೆ, ದುಡ್ಡಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನು ಅಂತ. ಇನ್ನೊಂದು ಪಾಯಿಂಟ್ ಟೂ, ಇಲ್ಲಿ 3.88 ಸೆಂಟ್ಸ್ಗಳನ್ನು ಏನು ಜಾಗ ಅವರನ್ನು ಅವರಿಗೆ ನೀಡ್ತಾ ಇದೆ, ಆ ಜಾಗದಲ್ಲಿ 200 ಈ ಬೆಡ್ಡಿನ ಆಸ್ಪತ್ರೆನ ಮಾಡಲಿ ಪರವಾಗಿಲ್ಲ, ಆದರೆ ಸರ್ಕಾರಿ ಜಾಗದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ನಿರ್ಮಾಣ ಮಾಡಿ ಅವರು ದುಡ್ಡನ್ನು ಹೇಗೆ ತೆಗೆದುಕೊಳ್ತಾರೆ, ಸರ್ಕಾರಿ ಜಾಗದಲ್ಲಿ ಅವರು ಹೇಗೆ ದುಡ್ಡನ್ನು ಸಂಪಾದನೆ ಮಾಡ್ತಾರೆ? ಸೊ ತಮ್ಮ ಉತ್ತರ ಬೇಕಾಗಿದೆ. ಈಗ ಅದೇ ಬಿ ಜೆ ಪಿಯವರು ನಿನ್ನೆ ಏನು ಪ್ರತಿಭಟನೆ ಮಾಡುವಾಗ ಮುತ್ತಿಗೆ ಆಗ್ತದೆ ಅಂತ ಹೇಳುವಾಗ ಹೇಳಿದ್ದರು, ಅದು ನೋಡಿದೆ ನಾನು. ಅವರು ಇದನ್ನೆಲ್ಲ ಬೋರ್ಡನ್ನೆಲ್ಲ ಹಿಡ್ಕೊಂಡಿದ್ದರು, ಏನಿದೆ ಉಡುಪಿ ಮಾರಾಟಕ್ಕಿದೆ ಅಂತ, ಮತ್ತು ಡೀಲ್ ಆಗಿದೆ ಅಂತ. ಆ ಬಗ್ಗೆ ಸಾಬೀತುಪಡಿಸಲಿ ಏನು ಡೀಲ್ ಆಗಿದೆ ಅಂತ. ಡೀಲ್ ಮಾಡುವ ಯಾವುದೇ ಒಂದು ಉದ್ದೇಶ ಅಥವಾ ಅಗತ್ಯತೆ ಅಥವಾ ಅವಶ್ಯಕತೆ ಪ್ರಮೋದ್ ಮಧುರಾಜರಿಗಿಲ್ಲ. ಪ್ರಮೋದ್ ಮಧುರಾಜರನ್ನು ಇಲ್ಲಿಯ ಜನತೆ ಸ್ಪಷ್ಟವಾಗಿ ತಿಳಿದುಕೊಂಡಿದ್ದಾರೆ. ಕೊಡುಗೆ ಇದ್ದಾನೆ ಎಲ್ರಿಗೂ ಗೊತ್ತಿದೆ. ಈಗ ಅಲ್ಲ, ಅವರು ಕಳೆದ ಒಂದು ದಶಕಗಳಿಂದ ಈ ಜಿಲ್ಲೆಯ ಜನತೆಯ ಏನು ಕಷ್ಟ ಸುಖಗಳಿಗೆ ಸ್ಪಂದಿಸಿದ್ದಾರೆ, ಇದು ಜನರು ಅರಿತಿದ್ದಾರೆ. ಅದು ಅವರು ಅಷ್ಟು ನಿಕೃಷ್ಟವಾಗಿ ಹಾಕಿದ್ದನ್ನು ನಾನು ರಘುಪತಿ ಭಟ್ರು ಧರಣಿಯಲ್ಲಿ ಮಾತಾಡ್ತಾ ಒಂದು ಮಾತು ಹೇಳಿದರು. ಸಿದ್ದರಾಮಯ್ಯರವರು ನೇರವಾಗಿ ಪ್ರಮೋದ್ ಮಧುರಾಜ್ ಐಷಾರಾಮಿ ಮನೆಗೆ ಹೋದದ್ದು ಏಕೆ ಅಂತ ಹೇಳಿದರೆ ಅಲ್ಲಿ ಉಳಿದ ಡೀಲ್ ಇವತ್ತು ಆಗ್ತದೆ, ಅಲ್ಲಿ ಡೀಲ್ ಮುಗಿಸಿ ಮತ್ತೆ ಇಲ್ಲಿಗೆ ಬರ್ತಾರೆ ಅಂತ. ಅಲ್ಲ, ಅವರಿಗೆ ಅಭ್ಯಾಸ ಇರ್ಬೋದು ಡೀಲ್ ಮಾಡೋದು. ಮೊನ್ನೆ ಕೂಡ ಒಂದು ಇದು ಚಾನಲ್ ಕೂತ್ಕೊಂಡಿದೆ, ಆಗ ಹೇಳಿದರು ಡೀಲ್ ಆಗಿದೆ ಅಂತ. ಅವರು ಶಾಸಕರಾಗಿದ್ದಾಗ ತುಂಬ ಡೀಲ್ ಮಾಡೋ ಅಭ್ಯಾಸ ಇರ್ಬೋದು, ಅದು ಅವರದ್ದು.
ಬೇರೆ ಬೇರೆ ಡೀಲ್ಗಳನ್ನು ಕೂಡ ಮಾಡಿದ್ದಾರೆ ಅವರು, ಅವರಿಗೆ ಗೊತ್ತಿದೆ. ಅವರು ಪ್ರಶ್ನೆ ಹಾಕೊಳ್ಳಿ, ಅವರೊಂದು ಹೃದಯಕ್ಕೆ ಅವರ ಒಂದು ಮನಸ್ಸಿಗೆ ಒಂದು ಪ್ರಶ್ನೆ ಹಾಕಿಕೊಳ್ಳಿ, ನಾನು ಏನು ಮಾಡಿದೆ ಅಂತ ಪ್ರಶ್ನೆ ಹಾಕಲು ಹಾಗೆ ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ಈಗ ಇವರು ಹೇಳಿದರು ಏನು ಹೇಳಿದರೆ ಜನಪ್ರತಿನಿಧಿಗಳನ್ನು ಕೂಡ ಆ ಒಂದು ಸಮಿತಿಯಲ್ಲಿ ಸೇರಿಸಬೇಕಿತ್ತು ಅಂತ, ಅದನ್ನು ಡಿಬೇಟೇಬಲ್ ಇದು ಚರ್ಚೆ ಮಾಡು, ಇದನ್ನು ಸೇರಿಸಬೇಕಾಗಿತ್ತು ಖಂಡಿತ. ಈ ಬಗ್ಗೆ ನಾನು ಡಾಕ್ಟರ್ ಪಿ ವಿ ಭಂಡಾರಿಯವರ ಒಂದು ಮಾತಿಗೆ ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಮತ್ತು ಏನು ಹೇಳಿದರೂ ಕೂಡ ಇವತ್ತು ಡಾಕ್ಟರ್ ಬಿ ಆರ್ ಶೆಟ್ಟಿಯವರು ಮೊನ್ನೆ ತನ್ನ ಮಾತುಗಳಲ್ಲಿ ಪ್ರಾಸ್ತಾವಿಕ ಮಾತುಗಳಲ್ಲಿಯೇ ಸ್ಪಷ್ಟಪಡಿಸಿದ್ದಾರೆ. ನಾನೇನು ಅವರು ರಾತ್ರಿ ಬೆಳಿಗ್ಗೆ ಆಗೋದೊಳಗೆ ಅಥವಾ ರಮೇಶ್ ಕುಮಾರ್ ಹೇಳಿದ ಹಾಗೆ ಕತ್ತಲಿನ ಅಮಾಸೆ ರಾತ್ರಿಯನ್ನು ಕುಳಿತುಕೊಂಡು ಏನು ಅಗ್ರಿಮೆಂಟ್ ಮಾಡಿದ್ದಲ್ಲ. ಇದನ್ನು ಅವರ ಪೂರ್ವಾಪರವನ್ನು ನೋಡಿ ಕೂಡ ಸಾವಿರಾರು ಕೋಟಿ ರೂಪಾಯಿಯ ಬಂಡವಾಳವನ್ನು ಹೂಡಿ ದುಬೈಯಲ್ಲಿ ಅವರು ಏನು ಆಸ್ಪತ್ರೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಭಾರತದ ಜನರಿಗೆ ಕೂಡ ಅವರು ಎಷ್ಟೋ ಜನರಿಗೆ ಉಡುಪಿ ಹಾಗೂ ಮಂಗಳೂರಿನ ಎಷ್ಟೋ ಜನರಿಗೆ ಉದ್ಯೋಗಗಳನ್ನು ನೀಡಿದ್ದಾರೆ. ಇನ್ನೊಬ್ಬರು ನಮ್ಮನ್ನು ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ನಮಸ್ತೆ ಸರ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರ ಮತ್ತು ತಮ್ಮ ಹೆಸರು? ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆ, ಹೇಳಿ. ಹೌದು, ಕೇಳಿಸ್ತಾ ಉಂಟು. ಹಾ ಹೇಳಿ, ತಮ್ಮ ಹೆಸರು ಮತ್ತು ತಮ್ಮ ಪ್ರಶ್ನೆಗಳು. ತಮ್ಮ ನಾನು ಪ್ರಭು ಅಂತ ಹೇಳಿ. ಹ್ಮ್ ಹ್ಮ್, ಮಂಗಳೂರಿನಿಂದ ಮಾತಾಡೋದು. ಹ್ಮ್ ಹ್ಮ್, ಹೇಳಿ ಸರ್. ಹಾ, ಬಿ ಆರ್ ಶೆಟ್ಟರು ತುಂಬಾ ಒಳ್ಳೆ ಮನುಷ್ಯರು, ಅವರು ಬಿಸ್ನೆಸ್ ಮೆನ್ ಸಹ. ಮತ್ತೆ ಅವ್ರದ್ದು ಏನು ಉದ್ದೇಶ ಅಂದ್ರೆ ಸೆಲ್ಫ್ ಸಸ್ಟೈನಿಂಗ್ ಅಂತ ಹೇಳಿ ಮಾಡ್ಬೇಕು ಹಾಸ್ಪಿಟಲ್. ಅಂದ್ರೆ ಅರ್ಧ ದುಡ್ಡು ತಗೊಳ್ತಾರೆ ದುಡ್ಡು ಇದ್ದವ್ರ ಹತ್ರ, ಉಳಿದವರಿಗೆ ಫ್ರೀ ಕೊಡ್ತಾರೆ. ಆದ್ರೆ ಇದ್ರಲ್ಲಿ ಅವ್ರಿಗೊಂದು ದೂರದೃಷ್ಟಿ ಉಂಟು ಏನಂದ್ರೆ, ಅವರು ಈ ಹಾಸ್ಪಿಟಲ್ ಇದ್ರೆ ಮೆಡಿಕಲ್ ಕಾಲೇಜಿಗೆ ಪರ್ಮಿಷನ್ ಸಿಗ್ತದೆ. ಅವ್ರು ಮತ್ತೆ ಎಲ್ಲಿಯಾದ್ರೂ ಒಂದು ಜಾಗ ತಗೊಂಡು ಮೆಡಿಕಲ್ ಕಾಲೇಜ್ ಕಟ್ಟಿ ಆಗ ಒಂದು ಸೀಟಿಗೆ 1 crore 50 crore ಪೋಸ್ಟ್ ಗ್ರಾಜುಯೇಷನ್ ಅದಕ್ಕಿಂತ ಜಾಸ್ತಿ ಎಲ್ಲ ಕೊಟ್ಟು, ಆದ್ರಿಂದ ಆ ಉದ್ದೇಶದಿಂದ ಅವ್ರು ಮಾಡ್ತಾ ಇರಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಈ ರೀತಿಯಾಗಿ ಅವ್ರು ಮಾಡ್ತಾ ಇರಬಹುದು, ಇಲ್ಲಿ ಕೂಡ ಬಿಸ್ನೆಸ್ ಮೈಂಡ್ ಅನ್ನು ಅವ್ರು ಯೂಸ್ ಮಾಡ್ತಾ ಇರಬಹುದು ಅಂತ. ಹೌದೌದು ಹೌದು, ನಕ್ಕೂರಪಾಡದ ಏರಿಯಾ ಇಪ್ಪನ್ ಅಂತ ಹೇಳ್ತಾರಲ್ಲ. ಓಕೆ ಸರಿ ಸರ್, ತಮ್ಮ ಮಾತಿಗಾಗಿ ಧನ್ಯವಾದಗಳು. ಇಲ್ಲಿ ಆಗ ಸಹ ನಾ ಇದೇ ಪ್ರಶ್ನೆ ಕೇಳಿದೆ, ಸರ್ಕಾರದ ಜಾಗದಲ್ಲಿ ಇವರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನು ನಿರ್ಮಾಣ ಮಾಡಿ ದುಡ್ಡನ್ನು ಹೇಗೆ ಮಾಡ್ತಾರೆ? ಇವತ್ತು ಏನು 400 ಹಾಸಿಗೆ ಹಾಸ್ಪಿಟಲ್ ಇದೆ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ, ಅದು ಖಂಡಿತ ಅದರಲ್ಲಿ ಚಾರ್ಜಸ್ ಎಲ್ರಿಗೂ ಇದೆ. ಆದ್ರೆ ಅದು ಆ ಹಣ ಸರ್ಕಾರಕ್ಕೆ ಹೋಗ್ತದ ಹೇಳ್ತೇನೆ. ಆ ಬಂದ ಆದಾಯದಲ್ಲಿ ಈ ಒಂದು ಸರಿದೂಗಿಸ್ಲಿಕ್ಕೆ ಈ 200 ಫ್ರೀ ಬೆಡ್ ಹಾಸ್ಪಿಟ್ಲಿಗೆ ಆ ಹಣವನ್ನ ಇದಕ್ಕೆ ಹಾಕ್ತಾರೆ. ಅಂದ್ರೆ ಅವ್ರು ಹೇಳಿದ್ದಾರೆ 1 rupee ದುಡ್ಡನ್ನ 200 ಬೆಡ್ಗೆ ಹಾಕ್ತೇನೆ ಅಂದ್ರೆ ಆ ತರದ್ ಏನು ಇದಿದೆ. ಇನ್ನೊಂದು ಹೇಳ್ತೇನೆ ಇಲ್ಲಿ, ಇದು ನಾನು ಅಲ್ಲ, ಅದೇ ಅವ್ರು ಹೇಳ್ತಾರೆ, ಅವ್ರಿಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ. ಭಾರತ ಸರ್ಕಾರದ ಒಂದು ನ್ಯಾಷನಲ್ ಹೆಲ್ತ್ ಮಿಷನ್ ಏನ್ ಹೇಳುತ್ತೆ ಅಂದ್ರೆ, ಮೆಟರ್ನಲ್ ಅಂಡ್ ಚೈಲ್ಡ್ ಹೆಲ್ತ್ ಇನ್ ಗವರ್ಮೆಂಟ್ ಸರ್ವಿಸಸ್ ವಿಲ್ ಬಿ ಎಂಟೈರ್ಲಿ ಫ್ರೀ ರಿಗಾರ್ಡ್ಲೆಸ್ ಆಫ್ ದ ಕಾಸ್ಟ್ ಕ್ರೀಡ್ ಅಂಡ್ ಎಕನಾಮಿಕ್ ಸ್ಟೇಟಸ್. ಅಂದ್ರೆ ಭಾರತ ಸರ್ಕಾರ ಹೇಳ್ತಾ ಇರೋದು, ಇದು ನಾನು ಹೇಳ್ತಾ ಇರೋದಲ್ಲ, ಇಟ್ ಇಸ್ ಅಗೈನ್ ಎ ಪಾಲಿಸಿ ಸ್ಟೇಟ್ಮೆಂಟ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್. ತಾಯಿ ಮತ್ತು ಮಕ್ಕಳ ಆರೋಗ್ಯ ಸರ್ಕಾರಿ ಸ್ತರದಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಮಾಡ್ತೇವೆ ಅಂತ ಮಾಡಿದ್ದೇವೆ ಅಂತ. ಸೊ ಅದು ಈಗ ಈ ಆಸ್ಪತ್ರೆಗಳಲ್ಲಿ ಯಾರಾದರೂ ಹೆತ್ತರೆ, ಯಾರಾದರೂ ಇದಾದ ಮಗು ಹುಟ್ಟಿದರೆ ಅಥವಾ ಸಿಸೇರಿಯನ್ ಆಯಿತು ಏನಾದರೂ ಆದರೆ ಅವೆಲ್ಲ ಕಂಪ್ಲೀಟ್ಲಿ ರೀಇಂಬರ್ಸೆಬಲ್ ಆಗುತ್ತೆ. ಈ ಒಂದು ರೂಲು ಈಗ ಎಲ್ಲ ಕಡೆ ಬರ್ತಾ ಇದೆ ಇದು. ಸೊ ಈ 200 ಬೆಡ್ಗಳು ಕಂಪ್ಲೀಟ್ ಆಗಿ ಸರ್ಕಾರದ ದುಡ್ಡಲ್ಲಿ ರೀಇಂಬರ್ಸ್ ಆದರೆ ಇವರಿಗೆ ಉಳಿಯೋದೇನು? ಸ್ಯಾಲ್ರಿ ಕೊಡೋದು ಹೌದಾ, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋದು. ಇದಕ್ಕೆ 400 ಬೆಡ್ಡಿನ ದುಡ್ಡು ಯಾಕೆ ಬೇಕು? ಈ 400 ಬೆಡ್ ನಮ್ಗೆ ಯಾಕೆ ಬೇಕು? ಅದು ನಾನು ಇದನ್ನು ರಿಲೀಸ್ ಮಾಡಿದ್ದಾರೆ, ಮಾನ್ಯ ಮಂತ್ರಿಗಳು ರಿಲೀಸ್ ಮಾಡಿದ್ರಲ್ಲಿ ಕಾರ್ಡಿಯಾಲಜಿ, ನ್ಯೂರೋಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಇವೆಲ್ಲ ಸರ್ಕಾರಿ ಸ್ತರದ ಆಸ್ಪತ್ರೆಯಲ್ಲಿ ಯಾಕೆ ಬೇಕು ತೋರಿಸಿಬಿಡಿ. ಭಾರತ ದೇಶದಲ್ಲಿ ಎಲ್ಲಿಯಾದರೂ ಕಾಸ್ಮೆಟಿಕ್ ಸರ್ಜರಿ ಹೌದು ನೀವು ಹೇಳ್ಬೋದು, ಭಾರತದಲ್ಲಿ ಇಲ್ಲದೇ ಇರುವಂಥ ಫೆಸಿಲಿಟಿಯನ್ನು ನಾನು ಕೊಡ್ತೇನೆ ಅಂತ, ಆದರೆ ಭಾರತದಲ್ಲಿ ಇರುವ ಚಾರ್ಜಸ್ನಲ್ಲೇ ಕೊಡ್ತೀರಾ ಇದನ್ನು? ಚಾರ್ಜಸ್ ಬಗ್ಗೆ ಯಾಕೆ ಮಾತಾಡಲ್ಲ? ಈಗ ನೀವೆಲ್ಲ ಏನೇನು ಕೊಡ್ತೀರಾ ಅನ್ನೋದನ್ನು ಭಾಳ ಚೆನ್ನಾಗಿ ಗ್ರಾಫ್ ಎಕ್ಸೆಲ್ ಶೀಟಲ್ಲಿ ಭಾಳ ನಿಜವಾಗ್ಲೂ ಹೇಳ್ತಾನೆ, ಅಭಿನಂದನೀಯ. ಇದನ್ನ ನಮ್ಮ ಸರ್ಕಾರಿ ಅಧಿಕಾರಿಗಳು ಸಂಪೂರ್ಣ ಉಚಿತ ಅಂತ ಅಲ್ಲಲ್ಲ, ಈ 400 ಬೆಡ್ಗಳ ಇದನ್ನ ನೀವು ನೋಡಿ, ಅದೇ ಸಂಪೂರ್ಣ ಉಚಿತ ಯಾವುದು? 200 ಬೆಡ್ಡಿದು, ಇನ್ನು 400 ಬೆಡ್ಡಿದು ಏನೇನಿದೆ ಅನ್ನೋದನ್ನ ರಿಲೀಸ್ ಮಾಡಿದ್ದಾರೆ ಎಕ್ಸೆಲ್ ಶೀಟಲ್ಲಿ. ಅದು ನಮ್ಮ ಸರ್ಕಾರಿ ಅಧಿಕಾರಿಗಳು ಖಂಡಿತ ಅದನ್ನೆಲ್ಲ ಮಾಡಿ ಕೂತ್ಕೊಳ್ಳಲ್ಲ, ಅಷ್ಟು ದೂರದರ್ಶಿತ್ವ ನಮ್ಮ ಯಾವ ಅಧಿಕಾರಿಗಳಿಗೂ ಇಲ್ಲ. ಇದನ್ನು ಅವರೇ ಕೊಟ್ಟಿದ್ದಾರೆ. ಅದರಲ್ಲಿ ಕಾರ್ಡಿಯಾಕ್ ಸರ್ಜರಿ, ಕಾರ್ಡಿಯಾಲಜಿ ನೋಡಿರ್ಬೇಕು ನೀವು, ನ್ಯೂರೋಸರ್ಜರಿ, ಡೆಂಟಲ್ಲು, ಕಾಸ್ಮೆಟಾಲಜಿ ಇವೆಲ್ಲ ಇದೆ.
ಇವೆಲ್ಲ ನಮಗೆ ಬೇಕಾ? ಸರ್ಕಾರಿ ಸ್ತರದಲ್ಲಿ ಸರ್ಕಾರದ ಜವಾಬ್ದಾರಿ ಏನು? ಡೆಂಗು, ಮಲೇರಿಯಾ, ಪ್ರೆಗ್ನೆನ್ಸಿ, ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂದ್ರೆ ಮಗುವಿನಲ್ಲಿ ಅಂತ ಇಂತಹ ಸೌಲಭ್ಯಗಳನ್ನು ಒದಗಿಸುವುದರಲ್ಲಿ ತಪ್ಪೇನಿದೆ ಅಂತ. ತಪ್ಪೇನಿದೆ ಆದ್ರೆ ಅದು ಉಚಿತವಾಗಿ ನೀವು ನೀಡ್ತೀರಾ? ಕಾಸ್ಮೆಟಾಲಜಿ ಅಂದ್ರೆ ಏನು? ಕಾಸ್ಮೆಟಾಲಜಿ ಅಂದ್ರೆ ನಿಮ್ಮ ಪ್ಲಾಸ್ಟಿಕ್ ಸರ್ಜನ್ ಬರ್ತದೆ, ಅಥವಾ ನಿಮಗೆ ಮೈ ತುಂಬಾ ಇದು ಪಿಂಪಲ್ಸ್ ಇದೆ ಅದಕ್ಕೆ, ಇದಕ್ಕೆಲ್ಲ ನೀವು ಉಚಿತ ಅಲ್ಲ ಇದು. ನೀವು ಚಾರ್ಜ್ ಮಾಡ್ತೀರಾ, ಚಾರ್ಜ್ ಮಾಡುವಾಗ ಈ ಚಾರ್ಜಸ್ ಅನ್ನು ಇನ್ನೂ ನೀವು ಪ್ರಕಟಪಡಿಸಿಲ್ಲ. ಈಗ ನಾಳೆ ನನ್ನ ಪ್ರಶ್ನೆ ಇಷ್ಟೇ, ನೀವು ಚಾರ್ಜು ಏನು ಪ್ರಕಟಪಡಿಸಿಲ್ಲ. 200 ಬೆಡ್ಡೆಡ್ ಆಸ್ಪತ್ರೆ ಆಗುತ್ತೆ ಉಚಿತವಾದದ್ದು, 400 ಬೆಡ್ಡೆಡ್ ಆಸ್ಪತ್ರೆನೂ ಕಟ್ತಾರೆ, ಆವಾಗ ಅವ್ರು ಚಾರ್ಜ್ ಪ್ರಕಟ ಮಾಡ್ತಾರೆ. ನಾನೇ ಆವಾಗ ವಿರೋಧಿಸಿ ರಸ್ತೆಗೆ ಇಳಿತೀನಿ. ನೀವೇನು ಮಾಡ್ತೀರಾ? ಅವರ ಕೋರ್ಟ್ ಏನು ಹೇಳುತ್ತೆ ಹೇಳ್ತೀನಿ. ನಮ್ಮ ಕೋರ್ಟ್ಗಳು ಏನು ಭಾಳ ಕಡಿಮೆ ಇಲ್ಲ. ಅವರು 200 ಬೆಡ್ಡೆಡ್ ಆಗಲೇ ಮಾಡಿದ್ದಾರೆ, 400 ಬೆಡ್ಡೆಡ್ ಕಟ್ಟಿದ್ದಾರೆ. ಸೊ ಏನಾದರೂ ಒಂದು ವಯಾ ಮೀಡಿಯಾ ಸೆಟಲ್ಮೆಂಟನ್ನು ಮಾಡಿ ಅಂತ. ಆದರೆ ನಾನು ಹೇಳ್ತಾ ಇರೋದು ಇಂಥದನ್ನೆಲ್ಲ ಆಮೇಲೆ ಜಗಳ ಮಾಡಿ, ಈಗ ಮಾನ್ಯ ಸಚಿವರು ಅದರಲ್ಲಿ ಒಂದು ಕ್ಲಾಸ್ ಆ್ಯಡ್ ಮಾಡಿಸಿದ್ದಾರೆ, ಭಾಳ ಶ್ಲಾಘನೀಯ ಅದು. ಏನಂದರೆ ಪ್ರೊಟೆಸ್ಟ್ ಆದರೆ ಯಾವುದೇ ಕ್ಷಣದಲ್ಲಿ ಅದನ್ನು ವಾಪಸ್ ತಗೊಳ್ಬೋದು ಅಂತ. ಸರಿ, ನನ್ನ ಪ್ರಶ್ನೆ, ಯಾರಿಗಾದರೂ ಒಬ್ಬರಿಗೆ ಯಾಕೆ ಉಪದ್ರ ಮಾಡೋದು ನಾವು ಅವರಿಗೆ? ನನಗೇನು ಅವ್ರ ಮೇಲೆ ಶತ್ರುತ್ವ ಇಲ್ಲ, ಸ್ಪಷ್ಟವಾಗಿ ಹೇಳ್ತಾನೆ. ಯಾಕಂದರೆ ಭಾಳ ಥರದ ಊಹಾಪೋಹಗಳನ್ನು ನಾನು, ಐ ವಾಸ್ ನೆವರ್ ಎಂಪ್ಲಾಯ್ಡ್ ಅಂಡರ್ ಬಿ ಆರ್ ಶೆಟ್ಟಿ, ಐ ವಿಲ್ ನೆವರ್ ಬಿ ಎಂಪ್ಲಾಯ್ಡ್ ಅಂಡರ್ ಬಿ ಆರ್ ಶೆಟ್ಟಿ, ಇದನ್ನು ಸ್ಪಷ್ಟವಾಗಿ ಹೇಳ್ತಾನೆ. ಆ್ಯಂಡ್ ನನಗೆ ಯಾರೇ ಆಗಲಿ, ಯಾಕಂದರೆ ಪಕ್ಕದ ಬೇರೆ ಒಂದು ಇನ್ಸ್ಟಿಟ್ಯೂಷನ್ ನನ್ನನ್ನು ಚೂ ಬಿಟ್ಟಿದೆ, ಈ ಥರದ ಹಲವು ಇದು ವಾಟ್ಸ್ಆ್ಯಪ್ನಲ್ಲಿ ಮಾಡ್ತಾ ಇದ್ದಾರೆ. ನನ್ನನ್ನು ಯಾರೂ ಚೂ ಬಿಡಬೇಕಾಗಿಲ್ಲ, ನಾನು ಬೈ ನೇಚರೇ ಚೂ ಇದು ಮಾಡುವಂಥವನು, ಅದರಲ್ಲಿ ಯಾವ ಇದು ಬೇಡ. ಇದ್ರ ಬಗ್ಗೆ ಚರ್ಚಿಸೋಣ. ಇನ್ನೋರ್ವ ಕಾಲರ್ ನಮ್ಮೊಂದಿಗಿದ್ದಾರೆ. ಹಲೋ, 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 ನಮಸ್ತೆ ಸರ್. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಉಡುಪಿಯಿಂದ ಸರ್, ರಾಜೇಶ್. ಹೇಳಿ. ಹಲೋ, ಹಲೋ, ಕೇಳಿಸ್ತಾ ಇದೆ, ಹೇಳಿ ಸರ್. ಇಬ್ಬರು ಅತಿಥಿಗಳು ಕೂಡ ನಿಮ್ಮ ಮಾತನ್ನು ಕೇಳಿಸ್ಕೊಳ್ತಾ ಇದ್ದಾರೆ, ತಮ್ಮ ಅಭಿಪ್ರಾಯ ಏನು ಈ ಒಂದು ವಿಚಾರದ ಬಗ್ಗೆ? ಅದು ಬೇಕಾಗಿದೆ ಈಗ. ನಮಸ್ತೆ, ಈಗ ಹಲೋ, ಹ್ಮ್, ಕೇಳ್ತಾ ಇದೆ, ಹೇಳಿ. ಸರಿ, ಈಗ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆ ಆಗ್ತದೆ ಉಡುಪಿ, ಹ್ಮ್, ಯಾಕೆಂದ್ರೆ ಇದು ಆಗುದು ಒಳ್ಳೇದು, ಯಾಕೆಂದ್ರೆ ಹ್ಮ್ ಪ್ರೈವೇಟ್ ಅವರು ಆಪ್ಷನ್ ಆಗ್ತಿದ್ದರೆ ನಾನು ಬಟ್ ಅದಕ್ಕೆ ಇದು ಮಾಡ್ತಿದ್ದೇನೆ. ಬಟ್ ಈಗ ಆಸ್ಪತ್ರೆ ಆಗುದು ಒಳ್ಳೇದಂತ ನಾನು ಇದಕ್ಕೆ ಬಿ ಆರ್ ಶೆಟ್ರ. ಹಲೋ, 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 ಉಡುಪಿಯಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಸ್ಟ್ ಹಾಸ್ಪಿಟಲ್ ಆಗುದು ಒಳ್ಳೇದು ಅನ್ನೋದು ತಮ್ಮ ಅಭಿಪ್ರಾಯ? ನನ್ಗೆ ಒಳ್ಳೇದು, ಯಾಕೆಂತರ ಇದೆ ನೋಡಿ, ಅದು ಈಗ ಇದು ಗವರ್ಮೆಂಟ್ ಆಸ್ಪತ್ರೆ ಆದ್ರೂ ಕೂಡ ಅಲ್ಲಿ ನೋಡಿ ನೀವು ಒಂದು ಅದು ನೆಲದಲ್ಲಿ ಮಲಗ್ತಾರೆ ನೋಡಿದ್ರೆ ನಮ್ಗೆ ಬೇಜಾರಾಗ್ತದೆ. ಇಲ್ಲಿದ್ದು ಯಾಕೆಂದ್ರೆ ಅವರು ಅಲ್ಲ ಸರ್, ಇಲ್ಲಿ ಇಲ್ಲ, ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ 200 ಹಾಸ್ಪಿಟಲ್ ಅನ್ನು ಏನು ಉಚಿತವಾಗಿ ನೀಡ್ತಾ ಇದ್ದಾರೆ ಅದ್ರ ಬಗ್ಗೆ ಯಾರದ ಪ್ರಶ್ನೆ ಇಲ್ಲ. ಬಟ್ ಈ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್, 400 ಬೆಡ್ಡಿನ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಏನಾಗ್ತಿದೆ, ಅದು ಯಾಕೆ ಆಗ್ಬೇಕು ಅನ್ನುವಂಥದ್ದು ಜನರಲ್ಲಿ ಇರ್ತಕ್ಕಂಥ ಪ್ರಶ್ನೆ. ಸರಿ ಸರಿ, ನಾನು ಅದೇ ಅದರ ಬಗ್ಗೆ ಹೇಳ್ತೇನೆ ಸರ್. ಈಗ ಅವರು ಎಂತ ಖಾಸಗಿ ಪರವಾಗಿ ಕೊಡ್ಲಿಲ್ಲ, ಇದು ಗವರ್ಮೆಂಟ್ಗೆ ಪರವಾಗಿ ಇರ್ಲಿಲ್ಲ. ಈಗ ಎಂತಂತ ಹೇಳಿದ್ರೆ, ಹಲೋ, ಹಲೋ, ಹೇಳಿ ಹೇಳಿ. ಈಗ ನಿಜವಾಗಿ ಈಗ ಪ್ರೈವೇಟ್ ನವರು ಅದಕ್ಕೆ ಒಬ್ಜೆಕ್ಷನ್ ಆಗ್ತಿದ್ದಾರೆ, ಏಕೆ ಅಂತ ಹೇಳಿದ್ರೆ ಅವರಿಗೆ ಇದ ಈಗ ಅವರಿಗೆ ಇದಾಗ್ತಿದೆ, ಯಾಕೆಂದ್ರೆ ಹಲೋ. ಎಸ್ 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 ಸರ್, ಎಸ್ ಸರ್, ನಮ್ಮ ತಮ್ಮ ಪ್ರಶ್ನೆಗಳಿಗಾಗಿ ಧನ್ಯವಾದಗಳು ಸರ್. ಇಲ್ಲಿ ಅಲ್ಲಲ್ಲ, ನಾನು ಇಲ್ಲಿ ಪಿ ವಿ ಭಂಡಾರಿ ಅವರಲ್ಲಿ ಕೇಳ್ತೇನೆ ಸರ್. ಇಲ್ಲಿ ಇರ್ತಕ್ಕಂಥ ಇನ್ನೊಂದು ಪ್ರಶ್ನೆ, ಇಷ್ಟು ದಿನ ಯಾಕೆ ಸ್ಟ್ರೈಕ್ ಮಾಡಲಿಲ್ಲ? ಒಂದು ಯಾಕಂತ ಹೇಳಿದ್ರೆ, ಅಂಥ ಒಂದು ಅವ್ಯವಸ್ಥೆ ಇತ್ತು ಹೇಳಿದಾಗ ನಿಮಗೂ ಸಹ ಗೊತ್ತಿರ್ಬೋದು ವಿಷಯ. 60 ಬೆಡ್ನ ಹಾಸ್ಪಿಟಲ್ ಇದ್ರೆ, 60 ಹಾಸ್ಪಿಟಲ್ನಲ್ಲಿ 60 ಬೆಡ್ಗಳಿದ್ರೆ ಅಲ್ಲಿ ದಿನಕ್ಕೆ 70-75 ಪೇಷಂಟ್ಗಳು ಇರ್ತಾ ಇದ್ರು, ಮಹಿಳೆಯರು ಇರ್ತಾ ಇದ್ರು, ಮಕ್ಕಳು ಇರ್ತಾ ಇದ್ರು. ಆ ಕುರಿತಾಗಿ ಯಾಕೆ ನೀವು ಸ್ಟ್ರೈಕ್ ಮಾಡಲಿಲ್ಲ? ಅದು BJP ಆಗಿರ್ಬೋದು, ಬೇರೆ ಯಾವುದೇ ಸಂಘಟನೆಗಳಾಗಿರ್ಬೋದು, ಆ ಬಗ್ಗೆ ಸ್ಟ್ರೈಕ್ ಮಾಡಲಿಲ್ಲ ಒಂದು. ಇನ್ನೊಂದು, ಅಲ್ಲಿ ಡಾಕ್ಟರನ್ನು ಒದಗಿಸಬೇಕು ಅಥವಾ ದಾದಿಯರನ್ನು ಒದಗಿಸಬೇಕು, ಈ ಬಗ್ಗೆಯೂ ಧ್ವನಿ ಕೇಳಿದೆ. ಲಾಸ್ಟಲ್ಲಿ ಅದನ್ನು ಇನ್ನೊಂದು ರೀತಿಯಾಗಿ ಫ್ರೀಯಾಗಿ ನೀಡ್ತೇವೆ ಅಂತ ಏನು ಸರ್ಕಾರ ನಿರ್ಧಾರ ಮಾಡಿದಾಗ ಅದ್ರ ಬಗ್ಗೆ ಯಾಕೆ ತಕರಾರುಗಳು ಬಂತು? ಇಲ್ಲಿ ಒಂದು ಪ್ರಶ್ನೆ ನಾನು ಇದಕ್ಕೆ ಉತ್ತರ ಹೇಳ್ತೇನೆ. ಈ ನಾವು ಕೆಂಪು ಬಸ್ನಲ್ಲಿ ಓಡಾಡ್ತೀವಿ, ಆ ಬಸ್ಸು ಪದೇ ಪದೇ ಆಕ್ಸಿಡೆಂಟ್ ಆಗ್ತಾ ಇದ್ರೆ ಖಂಡಿತವಾಗಿಯೂ ನಾವು ಅದು ಏನೋ ಇದರಲ್ಲಿ ಏನೋ ತಪ್ಪಿದೆ ಅಥವಾ ಅದರದ್ದು ಮೇಂಟೆನೆನ್ಸ್ ಸರಿ ಇಲ್ಲ ಇದಿಲ್ಲ ಅಂದರೆ ನಾವು ಅದರಲ್ಲಿ ಕುಳಿತುಕೊಂಡ್ರೆ ನಾವು ಮಾಡ್ತೇವೆ, ಸ್ಪಷ್ಟವಾಗಿ ಹೇಳ್ತೇನೆ. ಇಲ್ಲದೇ ಇದ್ರೆ ನಾನು ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಅವನು ಭಾಳ ಫಾಸ್ಟಾಗಿ ಹೋಗಿ ಬ್ರೇಕ್ ಹಾಕಿದೆ, ಬ್ರೇಕ್ ಹಾಕಿದಾಗ ಎದುರುಗಡೆ ಯಾರಿಗೋ ಒಬ್ಬರಿಗೆ ತಾಗಿತ್ತು, ಆವಾಗ ನಾನು ಹೊರಗಡೆ ನಿಂತವನು ಇವನು ಫಾಸ್ಟ್ ಹೋಗ್ತಿದ್ದ ಅಂತ ಹೇಳ್ತೇನೆ.
ಇದೇ ಎಕ್ಸಾಂಪಲನ್ನು ಇಲ್ಲಿ ನೀವು ಎಕ್ಸ್ಟ್ರಾಪೊಲೇಟ್ ಮಾಡಿದರೆ, ಫಸ್ಟ್ ಆಫ್ ಆಲ್ ನಾನು ಈ ಆಸ್ಪತ್ರೆಯನ್ನು ಒಬ್ಬ ವೈದ್ಯನಾಗಿ ನೋಡಿದ್ದು, ವೈದ್ಯನಾಗಿ ನನಗೆ ಅನ್ನಿಸ್ತಾ ಇದ್ದದ್ದು ಏನಂದರೆ 60 ಬೆಡ್ಡೆಡ್ ಆಸ್ಪತ್ರೆಯಲ್ಲಿ 100 ಜನ ಬಂದು ಡೆಲಿವರಿ ಎಲ್ಲ ಆಗ್ತಾ ಇದೆ, ನಮ್ಮ ಡಾಕ್ಟರ್ಗಳು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ, ಇದು ಶ್ಲಾಘನೀಯ, ನಾನು ಅದ್ರ ಬಗ್ಗೆ ಗರ್ವ ಇದೆ ನನಗೆ, ಈ ಥರ ಯೋಚನೆ ಮಾಡ್ತಾ ಇದ್ದೆ. ಈಗ ನೀವು ಹೇಳಿದ ಇನ್ನೊಂದು ಆ್ಯಂಗಲ್ಲು, ಇಲ್ಲಿ ಏನಾಯಿತು, ಇಂಥ ಕೆಲಸ ನಡೀತಾ ಇದ್ದಾಗ ಸಡನ್ನಾಗಿ ನೀವು ಹೊಸದೊಂದು ಆಸ್ಪತ್ರೆ ಕಟ್ತೀವಿ, ಇದು ಇಲ್ಲಿದು ಸರ್ವಿಸ್ ಪ್ರಯೋಜನ ಇಲ್ಲ, ಈಗ ನಾವೊಂದು ಹೊಸ ಆಸ್ಪತ್ರೆ ಕಟ್ತೀವಿ, ಪಕ್ಕದಲ್ಲಿರೋದು ಇನ್ನೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ತೀವಿ ಅಂದಾಗ ನಾನು ಒಬ್ಜೆಕ್ಷನ್ ಮಾಡಿದೆ. ಇನ್ನೂ ಹೇಳ್ತೇನೆ, ಯಾವಾಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಬೇರೆ ಸಮಸ್ಯೆಗಳು ಬಂದಾಗ ವೈದ್ಯರುಗಳಿಗಿರ್ಬೋದು ಅಲ್ಲಿಯ ಸಿಚುವೇಶನ್ನಲ್ಲಿ, ನನ್ನ ಅನಿಸಿಕೆ ಏನಂದರೆ, ನಾನು ಈವನ್ ಈ ಮೆಂಟಲ್ ಹೆಲ್ತ್ ಟಾಸ್ಕ್ ಫೋರ್ಸ್ ಮೀಟಿಂಗ್ನಲ್ಲಿ ಒಂದು ಸರಿ ಹೇಳಿದ್ದೇನೆ, ಅಲ್ಲಿಯ ಚೇರ್ಮನ್ ಒಬ್ಬರು ಒಂದು ಸರಿ ಮಾತಾಡುವಾಗ ಒಂದು ವಿಷಯವನ್ನು ಹೇಳಿದರು, ಏನಂದರೆ ಈ ಸರ್ಕಾರಿ ವೈದ್ಯರೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ, ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾರೆ, ಅದನ್ನು ಬ್ಲಾಕ್ ಲೆಟ್ರಸಲ್ಲಿ ಹಾಕಬೇಕು ಅಂತ. ಆವಾಗ ನಾನು ಒಬ್ಜೆಕ್ಟ್ ಮಾಡಿ ಹೇಳಿದೆ, ನೀವು ನೋಡಿ ಬ್ಲಾಕ್ ಲೆಟ್ರಸಲ್ಲಿ ಹಾಕಬೇಕಾಗಿರೋದು ಅದಲ್ಲ, ಎಷ್ಟೋ ವೈದ್ಯರು ಭಾಳ ತಮ್ಮ ಒಂದು ಇದನ್ನು ಮಿತಿ ಮೀರಿ ಕೆಲಸ ಮಾಡ್ತಾರೆ. ನಾವೇ ಗಮನಿಸಿದಾಗೆ ಬೆಳಿಗ್ಗೆ 9 ಗಂಟೆಗೆ ಅಲ್ಲಿ ಕೆಲಸ ಆರಂಭಗೊಂಡ್ರೆ ಮರುದಿನ ಬೆಳಿಗ್ಗೆ 9 ಗಂಟೆ ಅವ್ರಿಗೆ ಟೋಟಲ್ 24 ಅವರ್ಸ್ ಡ್ಯೂಟಿಯನ್ನು ಅವ್ರು ಮಾಡ್ತಾ ಇದ್ರು. ಎಕ್ಸಾಕ್ಟ್ಲಿ. ಸೊ ನಾನು ಅವ್ರಿಗೆ ಹೇಳಿದೆ ಇಂಥದನ್ನು ನಾವು ನೋಟಿಸ್ ಮಾಡ್ಬೇಕು. ಈಗಿನ ಆರೋಗ್ಯ ಸಚಿವರಿಗೂ ಅದನ್ನೇ ಹೇಳ್ತಾನೆ, ಅವಾಗ ಅರ್ಧ ನಿಂತ ಒಂದು ಪಾಯಿಂಟ್ ಅನ್ನು ಕಂಪ್ಲೀಟ್ ಮಾಡ್ತಾನೆ. ಆರೋಗ್ಯ ಸಚಿವರು ಹೇಳಿದ್ರು ನಾವು 1.5 ಲಕ್ಷ ಕೊಡ್ತೀನಿ, ಆದರೂ ಕೂಡ ಯಾರೂ ಬರಲ್ಲ ಅಂತ. ಯಾಕೆ ಬರಲ್ಲ ಅಂದರೆ, ಇವ್ರು ಮಾತಾಡ್ತಾರೆ, ಹೋಗಿ ಒಂದು ಕಡೆ ಮಾತಾಡಿದರು, ವೈದ್ಯರಿಗೆಲ್ಲ ಹೊಡೀರಿ ಅಂತ ಹೇಳಿದ್ದಾರೆ ಆರೋಗ್ಯ ಸಚಿವರು. ಸಚಿವರು ಮಾತಾಡುವ ಮಾತಲ್ಲ ಇದು. ಹಾಗಿದ್ರೆ ನಾನು ಹೇಳಲ್ಲ ಈಗ ಸಚಿವರಿಗೆಲ್ಲ ಹೊಡೀರಿ ಅಂತ ಹೇಳೋಕ್ಕಾಗತ್ತಾ ನಾನು? ಇಸ್ ಇಟ್ ಪಾಸಿಬಲ್ ಇನ್ ದ ಕಾನ್ಸ್ಟಿಟ್ಯೂಷನ್? ಗೌರ್ಮೆಂಟ್ ಸರ್ವೆಂಟ್ ಅವನು ಡಾಕ್ಟ್ರು ಕೆಲಸ ಮಾಡ್ತಾ ಇದ್ದರೆ ವೈದ್ಯರಿಗೆಲ್ಲ ಹೊಡೀರಿ, ನನ್ನ ಹತ್ರ ಇದೆ, ನಾನು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಸುಳ್ಳು ಹೇಳ್ತಾ ಇಲ್ಲ ನಾನು. ಇಲ್ಲಿರ್ತಕ್ಕಂಥದ್ದು ನಾ ಮತ್ತೊಮ್ಮೆ ಅದೇ ಕೇಳ್ತಿದ್ದೇನೆ, ಬಟ್ ಇದ್ರ ಬಗ್ಗೆ ಯಾಕೆ ಇಷ್ಟು ದಿನದವರೆಗೆ ಯಾರು ಕೂಡ ಸ್ಟ್ರೈಕ್ ಮಾಡಲಿಲ್ಲ? ಸ್ಟ್ರೈಕ್ ಮಾಡ್ಲಿಕ್ಕೆ ನಾ ಹೇಳಿದೆಲ್ಲ, ಈಗ ನಮ್ಮ ನಾನು ಯಾಕೆ ಮಾಡಿಲ್ಲ ಅನ್ಬೋದು, ಬೇರೆ ಸಂಘಟನೆಗಳು ಯಾಕೆ ಮಾಡಲಿಲ್ಲ ನನಗೆ ಗೊತ್ತಿಲ್ಲ. ನಾನು ಯಾಕೆ ಮಾಡಲಿಲ್ಲ ಅಂದ್ರೆ, ನನ್ನ ನಂಬಿಕೆ ಏನಂದ್ರೆ ನಮ್ಮ ವೈದ್ಯರು ಮಿತಿ ಮೀರಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ನಾವು ಸ್ಟ್ರೈಕ್ ಮಾಡಿ ಇನ್ನೂ ಸಮಸ್ಯೆಗಳನ್ನ ತಂದೊಡ್ಡುದು ತಪ್ಪು ಅಂತ. ಓಕೆ, ಚರ್ಚೆಯನ್ನು ಮುಂದುವರಿಸ್ತೇನೆ, ತಮ್ಮಲ್ಲಿ ಕೂಡ ಮಾತಾಡ್ಲಿಕ್ಕೆ ಅನೇಕ ಇದೆ. ಇತ್ತ ನಡುವೆ ಇನ್ನೊಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ, ಅದಾದ ನಂತರ ಚರ್ಚೆ ಮುಂದುವರಿತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಸರ್, ನಿಮ್ಮದೇ ಪಕ್ಷದ ಸಭಾಪತಿಯವರು ಮೊನ್ನೆ ಧರಣಿಯನ್ನು ಕೂತ್ಕೊಂಡಿದ್ರು. ಒಂದು ಕಾಲದಲ್ಲಿ ಅನೇಕ ಹೆಸರನ್ನು ಪಡೆದಂಥವರು, ಕಾಂಗ್ರೆಸ್ನಲ್ಲಿ ಒಂದು ದಿಗ್ಗಜರಾಗಿದ್ದಂಥವರು, ಅವರು ಕೂಡ ಧರಣಿಯನ್ನು ಕೂಡ್ತಿದ್ರು. ಹಾಗಾದ್ರೆ ಕಾಂಗ್ರೆಸ್ನ ಅವರ ಮಾತನ್ನೇ ಕಾಂಗ್ರೆಸ್ ಕೇಳಲಿಲ್ವಾ ಅಂತ, ಅಥವಾ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ನವ್ರು ವಿರೋಧ ಇದ್ರಾ ಅಂತ? ಸಭಾಪತಿ ಬಗ್ಗೆ ಮಾತಾಡಬೇಕಾದ್ರೆ, ನಾವು ಒಟ್ಟಿಗೆ ಕೆಲಸ ಮಾಡಿದವರು, ಪ್ರಾರಂಭದಲ್ಲಿ ಏನು ರಾಜಕೀಯ ಪ್ರಾರಂಭ ಮಾಡಿದ್ದು ನರಸಿಂಹಮೂರ್ತಿ ಹಾಗೂ ಅವರಿಂದ ಅಂತ ನಾನು ಹೇಳಿ ಇಚ್ಛೆ ಪಡ್ತೇನೆ. ನಾವು ತುಂಬ ವರ್ಷ ಕೆಲಸ ಮಾಡಿದವರು, ಅವರು ಒಂದು ಇಶ್ಯೂಸ್ ಮೇಲೆ ಒಂದು ಕೂತ್ಕೊಂಡಿರ್ಬೋದು, ಆ ವಿಷಯ ಬೇರೆ. ಆದರೆ ಆಗ ಇವ್ರು ಹೇಳಿದರು, ಏನು ಸೇವೆಗಳ ಬಗ್ಗೆ ಲಿಸ್ಟನ್ನು ಹೇಳಿದರು. ಕಾಲಕಾಲಕ್ಕೆ ಬದಲಾವಣೆಗಳು ನಡೀತಾ ಇದೆ, ಬದಲಾವಣೆಗೆ ಆಗ್ತಾ ಇರುವಾಗ ಬೇರೆ ಬೇರೆ ರೋಗಗಳು ಜನರಿಗೆ ಬರ್ತವೆ, ಆಗ ಅದಕ್ಕೆ ಚಿಕಿತ್ಸೆ ಮಾಡಲೇಬೇಕಾಗ್ತದೆ, ಉತ್ತಮ ಸೇವೆ ಕೊಡಬೇಕು. ಇವತ್ತು ಮಲ್ಟಿ ದೊಡ್ಡ ದೊಡ್ಡ ಹಾಸ್ಪಿಟಲ್ ಇರ್ಬೋದು, ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಗಳಿರ್ಬೋದು, ಉಡುಪಿ ಮಣಿಪಾಲದಲ್ಲಿ ಇರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಆಸ್ಪತ್ರೆ ಬೆಂಗಳೂರಲ್ಲಿ ಇರ್ಬೋದು, ಇವತ್ತು ಆಸ್ಪತ್ರೆಗಳು ಯಾವ ರೀತಿ ಕೆಲವು ಕಡೆಯಲ್ಲಿ ಆಗಿದೆ ಹೇಳಿದರೆ, ಇವತ್ತು ಹೇಗೆ ಹೋಟೆಲ್ಗಳಲ್ಲಿ ಎಸಿ ರೂಮಿಗೆ ಡಬಲ್ ರೂಮಿಗೆ ರೇಟ್ಸ್ ಉಂಟು, ಅದೇ ರೀತಿಯ ಡಿಲಕ್ಸ್ ರೂಮ್ಗಳಿವೆ. ಇವತ್ತು ಇವತ್ತು ಕಮರ್ಷಿಯಲ್ ಆಗಿದೆ, ಇವತ್ತು ಆರೋಗ್ಯ ಕಮರ್ಷಿಯಲ್, ಆರೋಗ್ಯ ಸೇವೆ ಹೇಳಿದರೆ ಕಮರ್ಷಿಯಲ್ ಆಗಿದೆ ಅಂತ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ನೋಡಿ, ನಾನು ಹೇಳ್ತೇನೆ, ನಾನು ಮಾತಾಡ್ತೇನೆ ಸರ್, ನಾನು ನೀವು ಮಾತಾಡುವಾಗ ಮಾತಾಡಲಿಲ್ಲ, ನೀವು ಮಾತಾಡ್ಬೇಕು ಯಾವ್ದಿದ್ರು ಕೂಡ. ನೋಡಿ,
ನಾನು ಕೂಡ ಆ ಆಸ್ಪತ್ರೆಯಲ್ಲಿ ಹೆಂಗಸರ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹುಟ್ಟಿದವ 1961 ಆ ಆಸ್ಪತ್ರೆ ಹುಟ್ಟಿದವ. ಅಷ್ಟೇ ಅಲ್ಲ, ಆ ಆಸ್ಪತ್ರೆಯಲ್ಲಿ ಜನರಿಗೆ ಅನ್ಯಾಯ ಆದಾಗ ಧರಣಿ ಕುತ್ಕೊಂಡವ, ಗಲಾಟೆ ಮಾಡಿದವ. ಅಷ್ಟೇ ಅಲ್ಲ, ಯಾವಾಗ ಅಲ್ಲಿ ಏನು ಸ್ವತ್ತು ಹಾಳಾಗ್ತದೆ ಅಥವಾ ಎಕ್ಸ್ರೇ ಹಾಳಾಗಿರ್ಬೋದು, ಬೇರೆ ರೀತಿ ಸೇವೆ ಸಿಗದಿದ್ದಾಗ ಕೂಡ ಸರ್ಜನ್ ಹತ್ರ ಡಾಕ್ಟರ್ ಹತ್ರ ಮಾತಾಡಿ ಇವತ್ತು ಕೂಡ ಅಲ್ಲಿ ವ್ಯವಸ್ಥೆಗಳ ಬಗ್ಗೆ ಕೂಡ ಇವತ್ತು ಅಲ್ಲಿ ನೀರಿಲ್ಲದಿದ್ರು ಕೂಡ ಏಪ್ರಿಲ್ ಮೇ ತಿಂಗಳಲ್ಲಿ ನಗರಸಭೆಯ ಅರ್ಜೆಂಟಿಗೆ ನೀರು ಕೊಡಿಸುವ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ತೇನೆ. ಅಲ್ಲಿಯ ಅದು ಆಸ್ಪತ್ರೆ ಹೇಳಿದ್ರೆ ನಾನು ಹುಟ್ಟಿದ ಆಸ್ಪತ್ರೆ, ನಾವು ಒಂದು ಅಧಿಕಾರದಲ್ಲಿರುವಾಗ ನಾವು ನೋಡ್ಬೇಕು ನಮ್ಮ ಧರ್ಮ ಅಂತ ನಾನು ನೋಡ್ತೇನೆ, ಬೇರೆ ಅಲ್ಲ. ಇವತ್ತು ಇವತ್ತು ಖಾಸಗಿ ಆಸ್ಪತ್ರೆಗೂ ಸರ್ಕಾರಿ ಆಸ್ಪತ್ರೆಗೂ ನಾವು ಕೆಲಸ ತುಲನೆ ಮಾಡ್ಲಿಕ್ಕೆ ಆಗುದಿಲ್ಲ. ಆಗಿರುವಾಗ ಒಬ್ಬ ಫ್ರೀಯಾಗಿ ನಾವು ಪುಕ್ಕಟೆ ಆಗಿ ಆಸ್ಪತ್ರೆ ನಡೆಸ್ತೇನೆ ಅಂತ ಮುಂದೆ ಬಂದಾಗ ನಾವು ಯಾಕೆ ಕೊಡಬಾರ್ದು ಅಂತ ನನ್ನದು. ಹಲೋ ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಮತ್ತು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾನು ರಾಜೇಶ್ ಅಂತ ಕಡ್ಪಾಡಿಯಿಂದ ಮಾತಾಡ್ತಾ ಇದ್ದೇನೆ. ಹೇಳಿ. ಡಾಕ್ಟರ್ ಪಿ ವಿ ಭಂಡಾರಿ ಅವರಿಗೆ ನಮ್ಮ ಅಭಿನಂದನೆಗಳು. ಜನಪರ ಹೋರಾಟಕ್ಕೆ ನಾವು ಸದಾ ಬೆಂಬಲ ಇದೆ. ಈಗ ಈ ವಿಷಯದಲ್ಲಿ ಬಂದಾಗ ಈಗ 200 ಬೆಡ್ಡಿನಷ್ಟು ಹಾಸಿಗೆಗಳೆಲ್ಲ ಇದನ್ನ ಕಾಯ್ದಿರಿಸಿಕೊಂಡು ಬಡವರಿಗೆ ಕೊಡ್ತಾರೆ. ಆದ್ರೆ 400ರಲ್ಲಿ ಅದೇನ್ ನಾಳೆ ದರೋಡೆ ಮಾಡ್ಲಿಕ್ಕೆ ಶುರು ಮಾಡಿ ಈ 200ಕ್ಕೆ ಕೊಟ್ರೆ ಬಿ ಆರ್ ಶೆಟ್ಟರ್ ದೇಣಿಗೆ ಏನು? ಅಲ್ಲ ಅಲ್ಲಿ ಬಡ ಜನರಿಗೆ ಪ್ರಮೋದ್ ಮಂಜುರಾಜ್ ಅವರು ಮಾತಾಡ್ತಾ ಇನ್ನೊಂದನ್ನು ಸ್ಪಷ್ಟನೆ ನೀಡಿದ್ರು. ಆ 400 ಸ್ಪೆಷಾಲಿಟಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಏನಿದೆ ಅದರಲ್ಲಿ ಕೂಡ ಚೀಪ್ ಅಂಡ್ ಚೀಪೆಸ್ಟ್ ಅಲ್ಲಿ ಚೀಪ್ ಅಲ್ಲಿ ಅವರು ನೀಡ್ತಾರೆ ಅಂತ ಹೇಳ್ತಾರೆ ಸರ್. ಅದು ಪ್ರೋಟೋಕಾಲ್ ಅಲ್ವಾ? ಅದನ್ನ ಅವರು ಡಿಕ್ಲೇರ್ ಯಾಕೆ ಮಾಡಲ್ಲ? ಎಷ್ಟು ಅಂತ ಚಾರ್ಜಸ್ ಡಿಕ್ಲೇರ್ ಮಾಡ್ಲಿ ಪಬ್ಲಿಕ್ ಡೊಮೈನ್ ಅಲ್ಲಿ ಸಾರ್ವಜನಿಕರ ಮುಂದೆ ಈ ಆಸ್ಪತ್ರೆ ಇನ್ನು ಮುಂದೆ ಹೀಗೆ ಹೀಗೆ ಈ ಕಂಡೀಷನ್ ಮೇಲೆ ನಡೀತದೆ ಅಂತ ಯಾವ್ದಾದ್ರು ಇದೆಯಾ? ಒಂದು ವರ್ಷದ ನಂತರ ಏರ್ಸಿದ್ರೆ ನಂತರ ಏನಾದ್ರು ಬದಲಾವಣೆ ಮಾಡ್ಕೊಂಡು ಬಿಟ್ರೆ ಅದ್ರ ಬಗ್ಗೆ ಯಾರ್ ಕ್ಲಿಯಾರಿಟಿ ಕೊಡ್ತಾರೆ? ಜನಾರ್ದನ್ ರವರು ನಿಮ್ ಪ್ರಶ್ನೆ ಉತ್ತರ ಕೊಡ್ತಾ ಇದ್ದಾರೆ. ಎಂಒಯು ನಲ್ಲಿ ಉಂಟು ಮೆಮೊರಾಂಡ್ ಆಫ್ ಏನು ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಒಡಂಬಡಿಕೆ ಅದ್ರಲ್ಲಿ ಇದೆ. ಜಿಲ್ಲಾಧಿಕಾರಿಯವರ ನೇತೃತ್ವದ ಸಮಿತಿ ಅದನ್ನ ನೋಡ್ಕೊಳ್ತಾರೆ ಸಮಿತಿಯಲ್ಲಿ ಇದೆ. ಅದ್ರಲ್ಲಿ ಈಗ ಡಾಕ್ಟರ್ ಪಿ ಭಂಡಾರಿ ಹೇಳಿದ್ರು ಅದಕ್ಕೆ ಪ್ರತಿನಿಧಿಗಳನ್ನು ಜನಪ್ರತಿನಿಧಿ ಸೇರಿಸಬೇಕಂತ, ಅದು ಉತ್ತಮ, ಅದನ್ನು ಸೇರಿಸಿಕೊಳ್ಬಹುದು, ಖಂಡಿತ ಸೇರಿಸಿಕೊಳ್ಳು. ಮತ್ತೆ ಯಾವುದೇ ಸಮಯದಲ್ಲಿ ಅವರು ಸೇವೆಯನ್ನ ನೀಡಿದ್ರೆ ಜನರ ಹತ್ರ ಈ 200 ಹಾಸಿಗೆಯಲ್ಲಿ ಏನಾದರೂ ಕಡಿಮೆ ಮಾಡಿದ್ರೆ ಅದನ್ನು ವಾಪಸ್ಸುಗಳು ಹಾಕಿದೆ. ಸರ್ಕಾರದ ಬದ್ಧತೆ ಏನು? ಸರ್ಕಾರದ ಜವಾಬ್ದಾರಿ ಏನು? ಎಲ್ಲವನ್ನು ಖಾಸಗೀಕರಣ. ಅದನ್ನೇ ಈಗ ಇರೋ 200 ಬೆಡ್ಡಿನ ಈಗ 70 ಬೆಡ್ಡಿನ ಹಾಸ್ಪಿಟಲ್ ಅನ್ನ ಸರಿಯಾಗಿ ನೋಡ್ಕೊಳ್ಳೋದು ಕಷ್ಟ ಸರ್ಕಾರಕ್ಕೆ ಬರೋಲ್ಲ, ಮತ್ತೆ ನಮ್ಮಿಂದ ತೆರಿಗೆ ತಗೊಳ್ತಾರಲ್ಲ. ಈಗ ಕೇಂದ್ರ ಸರ್ಕಾರ FDI ಅಲ್ಲಿ ವಿದೇಶ ನೇರ ಬಂಡವಾಳ ಕೇಂದ್ರ ಸರ್ಕಾರ ಹೂಡಿಕೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು ಇವತ್ತು ರೈಲ್ವೆಯಲ್ಲಿ 100%, ಇವತ್ತು ಸೇನೆಯಲ್ಲಿ 100%, ಯಾಕೆ ನೀವು ಪ್ರಶ್ನೆ ಮಾಡುದಿಲ್ಲ? ಅದಕ್ಕೆ ಸರ್ಕಾರಕ್ಕೆ ನೀವು ಪ್ರಶ್ನೆ ಮಾಡಿ ರಾಜಕೀಯ ಮಾತಾಡಿ. ಮತ್ತೆ ಎಲ್ಲರೂ ಇವತ್ತು 1992ರಲ್ಲಿ ಜಾಗತೀಕರಣ ಪ್ರಾರಂಭವಾದ ನಂತರ ಎಲ್ಲವೂ ಪ್ರೈವೇಟ್ ಬಿಟ್ಬಿಡ್ಬೇಕು. ಅದಕ್ಕೆ ನೀವು ಸುಮ್ನೆ ಇರ್ತೀರಿ, ಅದು ಆಗ್ಬಹುದು, ಇದು ಮಾಡಬಾರ್ದು. ಅವ್ರ ಪ್ರಶ್ನೆ ಒಂದ್ ಕೇಳೋಣ. ಹೇಳಿ ಹೇಳಿ ರಮೇಶ್ ಅವರೇ. ಅದೇ ಹೇಳುದು ನಾನು, ಈ ರೀತಿ ಎಲ್ಲ ಮಾತು ಎಲ್ಲವನ್ನು ಖಾಸಗೀಕರಣಗೊಳಿಸಿ ಹೋದ್ರೆ ನಾಳೆ ಜನರ ಗತಿ ಏನು? ಈ 70 ಬೆಡ್ ಅದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಅದನ್ನ ಮೈಂಟೈನ್ ಮಾಡೋಕೆ ಬರೋದಿಲ್ಲ ಒಂದು ಆಸ್ಪತ್ರೆಯನ್ನ ಅಂದ್ರೆ ಒಂದು ಸರ್ಕಾರ ಅಂದ್ರೆ ಏನದು? ಯಾವುದೇ ಪಕ್ಷ ಬರಲಿ. ಸರಿ, ತಮ್ಮ ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಖಾಸಗಿ ಸಹಭಾಗಿತ್ವ, ಇವತ್ತು ಖಾಸಗಿ ಸಹಭಾಗಿತ್ವ ಖಾಸಗಿಗೆ ಮಾರುವುದಲ್ಲ. ಇದನ್ನ ಖಾಸಗಿ ಸಹಭಾಗಿತ್ವದಲ್ಲಿ ಆರೋಗ್ಯ ಸೇವೆಯನ್ನ ಜನರಿಗೆ ಉತ್ತಮವಾದ ಆರೋಗ್ಯ ಸೇವೆ ನೀಡುದು ಯಾಕೆ ನೀಡಬಾರ್ದು? ನಾನು ಎವಿ ಭಂಡಾರಿಯಲ್ಲಿ ಬಹುಶಃ ತಾವು ಎವಿ ಬಾಳಿಗೆ ಹಾಸ್ಪಿಟಲ್ ಅನ್ನ ನಡೆಸ್ತಾ ಇರತಕ್ಕಂಥವ್ರು. ಸೊ ಈಗ ಕಮರ್ಷಿಯಲ್ ಆಗಿ ಯಾವ ರೀತಿ ಅದು ಬಿಸ್ನೆಸ್ ಮೈಂಡ್ ಇರ್ತದ ಅಥವಾ ತಾವು ಓರ್ವ ವೈದ್ಯರಾಗಿ ಇದ್ರ ಬಗ್ಗೆ ವಿವರಣೆ ನೀಡಬೇಕಾಗ್ತದೆ, ಅದು ಬಿಸ್ನೆಸ್ ಮೈಂಡ್ ಇಂದ ಅದನ್ನ ಮಾಡಿರಬಹುದು. ಹೇಳ್ತೇನೆ, ನಾನು ಏನು ಸಂಸ್ಥೆಯನ್ನು ನಡೆಸ್ತಾ ಇದ್ದೇನೆ, ಇದು ಒಂದು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್. ಬಹುಶಃ ಇದು ಖಂಡಿತವಾಗಿಯೂ ಅದನ್ನ ಜನಸಾಮಾನ್ಯರು ಹೇಳಬೇಕು, ಯಾಕಂದ್ರೆ ನನ್ನದೇ ಇದನ್ನು ತುತ್ತೂರಿ ನಾನು ಹೋಗ್ಲಿಕ್ಕೆ ರೆಡಿ ಇಲ್ಲ. ಆದ್ರೆ ಇಲ್ಲಿ ಮಾನ್ಯ ಭಂಡಾರ್ಕರ್ ಅವರು ಹೇಳಿದರು ಕಮರ್ಷಿಯಲೈಸೇಷನ್ ಆಗಿದೆ ಅಂತ. ಕಮರ್ಷಿಯಲೈಸೇಷನ್ ಯಾಕಾಗಿದೆ ಅಂತ ಇದ್ರ ಬಗ್ಗೆ ನಾನು ಒಂದು ಆರ್ಟಿಕಲ್ ಕೂಡ ಬರೆದಿದ್ದೆ. ನೀವೆಲ್ಲ ಏನು ನೋಡ್ತಾ ಇದ್ದೀರಾ ಅಂದರೆ ಕೇವಲ ಸ್ಟೆಮ್ ನೋಡ್ತಾ ಇದ್ದೀರಾ. ಸ್ಟೆಮ್ ಅಂದರೆ ಈ ಗಿಡಕ್ಕೆ ಬೇರಿದೆ, ಬೇರಿನ ಮೇಲೆ ಇದು ಕನ್ನಡ ವರ್ಡ್ ಮೈನ್. ಇದು ನೀವೇನು ಹೇಳ್ತಿದ್ದೀರಾ, ಆ ಎಲೆಗಳು ಮತ್ತು ಸ್ಟೆಮ್ ಅದನ್ನು ನೋಡ್ತಾ ಇದ್ದೀರಾ, ರೂಟ್ ನೋಡ್ತಾ ಇಲ್ಲ. ರೂಟ್ ಅಂದರೆ ಬೇರು,
ಯಾಕೆ ಇವತ್ತು ಡಾಕ್ಟರ್ಸು ಕಮರ್ಷಿಯಲ್ ಆಗ್ತಾ ಇದ್ದಾರೆ ಯಾಕೆ ಅಂತ ಹೇಳ್ತೇನೆ. ನಿನ್ನೆ ಇದಕ್ಕೆ ಉತ್ತರ ಮಾನ್ಯ ರಮೇಶ್ ಕುಮಾರೇ ಕೊಟ್ಟಿದ್ದಾರೆ. 4 ಕೋಟಿ ರೂಪಾಯಿ ಚಾರ್ಜ್ ಮಾಡುವಂಥ ಮೆಡಿಕಲ್ ಕಾಲೇಜ್ಗಳಿವೆ ಅಂತ. ಯಾರು ನಮ್ಮಪ್ಪ ನಡೆಸ್ತಾ ಇದ್ದಾನಾ ಮೆಡಿಕಲ್ ಕಾಲೇಜನ್ನು? ನಿಮ್ಮ ಜಿ ಪರಮೇಶ್ವರ, ಎಸ್ ಎಸ್ ಮಲ್ಲಿಕಾರ್ಜುನ, ಬಿ ಜೆ ಪಿಯಿಂದ ಎಷ್ಟು ಜನ ಇದ್ದಾರೆ ಹೆಸರು ಹೇಳ್ತೇನೆ ನಾನು, ಇವರೇ ನಡೆಸ್ತಾ ಇರೋದು ಮೆಡಿಕಲ್ ಕಾಲೇಜನ್ನು. 224 ಎಮ್ ಎಲ್ ಎಗಳಲ್ಲಿ 6-7 ಜನ ಎಮ್ ಎಲ್ ಎಗಳು ಮೆಡಿಕಲ್ ಕಾಲೇಜನ್ನು ನಡೆಸ್ತಾ ಇದ್ದಾರೆ. 545 ಎಂ ಪಿಗಳಲ್ಲಿ 100ಕ್ಕಿಂತ ಹೆಚ್ಚು ಜನ ಮೆಡಿಕಲ್ ಕಾಲೇಜ್ಗಳನ್ನು ನಡೆಸ್ತಾ ಇದ್ದಾರೆ. ಇವರು ಈ ಮೆಡಿಕಲ್ ಕಾಲೇಜ್ಗಳನ್ನು ಹಾಳು ಮಾಡಿದ್ದಾರೆ. ಇವತ್ತು ಅವರು ಹೇಳಿದರು ಹೋರಾಟಗಾರರು ಎಲ್ಲಿ ಅಂತ. ನಾನು ರಮೇಶ್ ಕುಮಾರಿಗೆ ಚಾಲೆಂಜ್ ಮಾಡ್ತೀನಿ, ನಾನು ಅವರ ವಿರುದ್ಧ ಧರಣಿ ಕೂತ್ಕೊಳ್ತೀನಿ, ನೀವು ಬನ್ನಿ ನನ್ನ ಜೊತೆ ನಿಂತ್ಕೊಳ್ಳಿ, ನಿಮ್ಮ ಮಂತ್ರಿಗಿರಿಯನ್ನು ಬಿಡಿ. ಯಾಕಂದರೆ ನಿಮ್ಮ ಉಪಮುಖ್ಯಮಂತ್ರಿ ಒಂದು ಮೆಡಿಕಲ್ ಕಾಲೇಜನ್ನು ನಡೆಸ್ತಾರೆ, ನಿಮಗೇನಾದರೂ ಆ ಇದೆಯಾ? ಸುಮ್ಮನೆ ಬಾಯಿಗೆ ಬಂದದ್ದು ಪೇಪರ್ನವ್ರು ಹೇಳ್ತಾರೆ ಅಥವಾ ಟಿ ವಿಯವರು ಇದು ಮಾಡ್ತಾರೆ ಅಂತ ಬಾಯಿಗೆ ಬಂದದ್ದು ಮಾತಾಡೋದಾ? ಯೋಚನೆ ಮಾಡಿದ್ದೀರಾ? ಮೆಡಿಕಲ್ ಕಾಲೇಜ್ ಯಾರು ನಡೆಸ್ತಾರೆ? ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳು ಭಾರತ ದೇಶದಲ್ಲಿ ಎಷ್ಟಿದೆ? ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳು ಎಷ್ಟಿದೆ? ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳು ಹಗಲು ದರೋಡೆ ಮಾಡ್ತಾ ಇದ್ದಾರೆ, ಇದನ್ನು ನಾನು ಹೇಳ್ತಾ ಇಲ್ಲ, ಸುಪ್ರೀಂ ಕೋರ್ಟ್ ಹೇಳಿದೆ. ಇವತ್ತಿನವರೆಗೂ ಯಾರಾದರೂ ಒಬ್ಬನೇ ಒಬ್ಬ ತಮಿಳುನಾಡಿನಲ್ಲಿ ಎಸ್ ಆರ್ ಎಮ್ ಸಿ ಅಂತ ಇದೆ, ಶ್ರೀರಾಮಚಂದ್ರ ಮೆಡಿಕಲ್ ಕಾಲೇಜ್ ಅಂತ, ಅದರ ಚಾನ್ಸಲರ್ ಒಬ್ಬ ಒಳಗಡೆ ಇದ್ದಾನೆ, ಉಳಿದವರೆಲ್ಲ ಹೊರಗಡೆ ಲೀಲಾಜಾಲವಾಗಿ ಅಡ್ಡಾಡ್ಕೊಂಡಿದ್ದಾರೆ. ಯಾರನ್ನಾದರೂ ಹಿಡಿಯುವಂಥ ತಾಕತ್ತು ನಮ್ಮ ಸರ್ಕಾರಕ್ಕಿದೆಯಾ? ಯಾರ ಮೇಲಾದರೂ ಕೇಸ್ ಹಾಕುವಂಥ ತಾಕತ್ತಿದೆಯಾ? ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತಿತ್ತು, ಅದನ್ನು ಅದು ಯೂಸ್ಲೆಸ್ ಬಾಡಿ ಆಗಿತ್ತು, ಅದು ಇನ್ನು ಇಂಪ್ರೂವ್ ಆಗುತ್ತೆ ಅನ್ನುವಾಗ ಈ ಸರ್ಕಾರ ಹೊಸದೊಂದು ಬಾಡಿಯನ್ನು ತಂದಿದೆ. ಒಟ್ಟು ಏನಂದರೆ ನೀವುಗಳು ಸುಮ್ಮನೆ ಮಾತಾಡ್ತೀರಾ ರಾಜಕಾರಣಿಗಳು. ಸ್ಪಷ್ಟವಾಗಿ ಹೇಳ್ತೇನೆ, ನಾನು ಬಿ ಜೆ ಪಿ ಕಾಂಗ್ರೆಸ್ ನಾನು ಯಾವ ಪಾರ್ಟಿಗೂ ಇಲ್ಲ, ನಾನು ರಾಜಕಾರಣಿಗಳ ವಿರೋಧಿ. ಸ್ಪಷ್ಟವಾಗಿ ಹೇಳ್ತೇನೆ ಯಾಕೆ ವಿರೋಧಿ ಅಂದರೆ, ನೀವು ಜನಸಾಮಾನ್ಯರಿಗೆ ಏನು ಮಾಡಲ್ಲ, ಸುಮ್ಮನೆ ಪೇಪರ್ಗೆ ಪಬ್ಲಿಕ್ ಕನ್ಸಂಪ್ಷನ್ಗೆ ಬಾಯಿಗೆ ಬಂದಂಗೆ ಹೋಗಿ ಮಾತಾಡ್ತೀರಾ. ಸೊ ಈ ಕಮರ್ಷಿಯಲೈಸೇಷನ್ ಯಾಕಾಗಿದೆ ನೀವು ಹೇಳಿ. 4 ಕೋಟಿ ರೂಪಾಯಿ ಕೊಟ್ಟು ಒಬ್ಬ ಡಾಕ್ಟರ್ ಆದರೆ, ರೇಡಿಯಾಲಜಿಸ್ಟ್ ಆದರೆ, ಅವನು ಬಂದು ನಿಮ್ಮ ಸರ್ಕಾರಿ ಇದರಲ್ಲಿ 1 ಲಕ್ಷ ರೂಪಾಯಿ ಕೆಲಸ ಮಾಡ್ತಾನ? ಬಹಳ ದೊಡ್ಡದಾಗಿ ಹೇಳಿದ್ರಿ ನಿನ್ನೆ. ಬರುವುದಿಲ್ಲ ಅಂತ ಆದ್ರೆ ಬಹುಶಃ ಈ ಸರ್ಕಾರದ ಒಂದು ಎಂ ಪಿಗಳು ನಡೆಸ್ತಿರ್ತಕ್ಕಂಥ ಕಾಲೇಜ್ನಲ್ಲಿ ಅವರಿಗೆ ಚೀಪ್ ಅಲ್ಲಿ ವಿದ್ಯಾಭ್ಯಾಸವನ್ನು ನೀಡಬೇಕಿತ್ತು. ಒಂದೂವರೆ ಲಕ್ಷ ನೀವು ಯೋಚನೆ ಮಾಡಿ, 1 ಕೋಟಿ ರೂಪಾಯಿ ಯಾರಾದರೂ ಪ್ರೈವೇಟ್ ಕಾಲೇಜ್ನಲ್ಲಿ 1 ಕೋಟಿ ರೂಪಾಯಿ ಕೊಟ್ಟು ಸೀಟ್ ತಗೊಂಡ್ರೆ ಒಂದು ವರ್ಷಕ್ಕೆ ಅವನಿಗೆ ಎಷ್ಟು ದುಡ್ಡು ಇದು ಕಟ್ಟಬೇಕಾಗತ್ತೆ ಬ್ಯಾಂಕ್ ಇಂಟ್ರೆಸ್ಟ್? ನೀವು ತಮ್ಮ ಮಾತು ಒಟ್ಟಾರೆ ಈ ಸರ್ಕಾರಿ ಆಸ್ಪತ್ರೆಗೆ ಡಾಕ್ಟರ್ ಬರದೇ ಇರೋದಕ್ಕೆ ಕಾರಣಗಳು ಕೂಡ ರಾಜಕಾರಣಿಗಳೇ. ಎಕ್ಸಾಕ್ಟ್ಲಿ. ಓಕೆ ಸರ್, ತಮ್ಮನ್ನ ಮಾತಾಡ್ತೇನೆ, ಇನ್ನೊಬ್ಬ ಕಾಲರ್ ನಮ್ಮೊಂದಿಗಿದ್ದಾರೆ. ಹಲೋ 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 ಹಲೋ, ನಮಸ್ತೆ ಸರ್, ಹೇಳಿ. ನಮಸ್ತೆ ಸರ್, ನಾನು ಪಿ ಬಂಡ ಸರ್ ಗೆ ಕೇಳಿ ಸರ್. ಸರ್ ಡಾಕ್ಟರ್ ಹೇಳಿ ಹೇಳಿ. ಹಲೋ ಹಲೋ, ಕೇಳಿಸ್ಕೊಳ್ತಾ ಇದ್ದಾರೆ, ಹೇಳಿ. ಅದೇ ಡಾಕ್ಟರ್, ನೀವು ಒಂದು ನಮ್ಮ ಇಡೀ ಉಡುಪಿ ಮಟ್ಟಿಗೆ ನೀವು ದೇವರಾಗಿದ್ದೀರಿ ಸರ್, ಪಿ ಬಂಡರ್ ಸರ್. ಯಾಕಂದ್ರೆ ಎಷ್ಟೋ ಜನ ತುಂಬಾ ಒಳ್ಳೇದಾಗಿದ್ದಾರೆ, ಎಷ್ಟೋ ಜನ ನಾನ್ ತಿಳಿದ ಮಟ್ಟಿಗೆ ತುಂಬಾ ನಿಮ್ಮಲ್ಲಿ ಇದು ಮಾಡ್ತಿದ್ದಾರೆ. ಯಾಕಂದ್ರೆ ಈ ರಾಜಕೀಯ ಇದ್ರಲ್ಲಿ ನೀವು ಬರೋದ್ ನಮ್ಗೆ ಎಷ್ಟೊಂದು ಒಳ್ಳೇದ್ ಕಾಣ್ತಿಲ್ಲ ಸರ್ ಎಲ್ಲ. ಅಲ್ಲ, ಅವ್ರು ಇನ್ನೊಂದು ಸ್ಪಷ್ಟಪಡಿಸಿದ್ದಾರೆ, ನಾನು ರಾಜಕೀಯ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅಥವಾ ರಾಜಕೀಯ ನನಗೆ ಬೇಕಾಗಿಲ್ಲ, ಬಟ್ ಇದನ್ನ ನೋಡಿ ನನಗೆ ಬೇಸತ್ ಹೋಗಿದ್ದೇನೆ, ಹಾಗಾಗಿ ನನಗೆ ಆಸ್ಪತ್ರೆಯನ್ನು ಖಾಸಗೀಕರಣ ಮಾಡಬಾರದು ಅಂತ. ಇವರೆಲ್ಲ 5 ವರ್ಷ ಅಥವಾ 3 ವರ್ಷಕ್ಕೊಮ್ಮೆ ಏನಾದ್ರೂ ಮಾಡ್ಕೊಂಡು ಹೋಗ್ತಾರೆ. ಬಿ ವೆಂಡ ಸರ್ ಆಗಲ್ಲ, ನಮ್ಮ ವರ್ಷ ಇಡೀ ಜೀವನ ಪೂರ್ತಿ ನಮ್ಗೆ ಬೇಕಲ್ಲ ಅವರು ಡಾಕ್ಟರ್. ಸರ್, ಅವ್ರು ಮಾಡಿದ್ದನ್ನು ಸರಿ ಮಾಡುವಂತ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ ಅಲ್ಲ. ಆದ್ರೆ ಇನ್ನೋಡಿ ಏನೇನು ಪಾಪ ಅಪವಾದ ಆಗ್ತಾರೆ ಬೇಕಿದ್ದಲ್ಲಿ, ಈಗ ವಾಟ್ಸಪ್ ಅಂಗಡಿ ಬರ್ತಾ ಶುರು ಆಗಿದೆ, ಏನೇನೋ ಏನೇನೋ ಹಾಕ್ತಾರೆ. ಹಾಕಿದ್ರೆ ಸಂತೋಷ ಅಲ್ಲಲ್ಲ, ಹಾಕಿದ್ರೆ ಸಂತೋಷ. ಯಾಕಂದ್ರೆ ಇದಕ್ಕೆ ಈಗ ದೇವರನ್ನ ನಂಬದೇ ಇರೋರು ದೇವರನ್ನ ಬೈತಾರೆ. ನೀವು ದೇವರು ಅಂದದ್ದು ಕೇಳಿದ್ದು, ನಾನು ದೇವರು ಆಗೋದು ಬೇಡ, ಯಾಕಂದ್ರೆ ದೇವರು ಯಾರ ಕೈಗೂ ಸಿಗೋದಿಲ್ಲ, ಅದೇ ಪ್ರಾಬ್ಲಮ್. ನಾನು ಏನು ಮಾಡ್ತಾ ಇದ್ದೇನೆ, ನಾನು ಸ್ಪಷ್ಟವಾಗಿ ಯೋಚನೆ ಮಾಡಿ ಮಾಡ್ತಾ ಇದ್ದೇನೆ. ಇಲ್ಲಿ ನನಗೆ ಯಾವುದೇ ಪಾರ್ಟಿಯ ಇದು ಅಗತ್ಯತೆ ಇಲ್ಲ. ನಾನು ಏನಕ್ಕೆ ಮಾಡ್ತಾ ಇದ್ದೇನೆ ಅಂದರೆ, ಅಟ್ಲೀಸ್ಟ್ ಈ ಥರ ನಾವು ಮಾಡಿದರೆ ನಮ್ಮ ಜನರ ಒಂದು ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಿಕ್ಕೆ, ಈಗ ನಾಳೆ ಗಲಾಟೆ ಆಯಿತು, ಈ ಥರ ಒಂದು ಇದು ಬಂತು ಅಂದರೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಚೇಂಜ್ ಆಗುತ್ತೆ. ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಚೇಂಜ್ ಆದರೆ ಜನರಿಗೆ ಒಳ್ಳೇದು ಸಿಗುತ್ತೆ. ಜನರಿಗೆ ಒಳ್ಳೇದಾಯಿತು ಅಂತ ಹೇಳಿದರೆ ಮುಂದೆ ಜನರಿಗೆ ಏನಾದರೂ ಕೆಟ್ಟದ್ದು ಮಾಡಲಿಕ್ಕೆ ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರ ಈ ಒಂದು ಇದನ್ನು ಮಾಡ್ತಾ ಇದ್ದೇನೆ, ಸ್ಪಷ್ಟವಾಗಿ ಹೇಳ್ತೇನೆ. ಮತ್ತು ಡಾಕ್ಟ್ರಾಗಿ ನಾನು ಏನೇನು ಮಾಡಬೇಕಿತ್ತು ಎಲ್ಲ ಮಾಡಿ ಆಗಿದೆ. ಇನ್ನು ನಾನು ನಿಜವಾಗ್ಲೂ ಹೇಳಬೇಕಾದ್ರೆ ಒಂದು ಕಾಲು ಹೊರಗಡೆ ಇಟ್ಟಿದ್ದೇನೆ, ಸ್ಪಷ್ಟವಾಗಿ ಹೇಳ್ತೇನೆ. ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು ಸರ್. ನಾನು ಭಂಡಾರ್ಕರ್ ಅವ್ರಿಗೆ ಕೇಳ್ತೇನೆ, ಬಹುಶಃ ತಾವು ರಾಜಕೀಯವನ್ನು ಬಹಳ ಹತ್ತಿರದಿಂದ ನೋಡಿದವರು, ಬಹಳ ಆಳವಾಗಿ ಇಳಿದವರು. ಒಟ್ಟಾರೆಯಾಗಿ ಇವತ್ತು ಈ ಪ್ರಕರಣಗಳನ್ನೆಲ್ಲ ನೋಡ್ತಾ ಇದ್ರೆ
ಯಾವುದೇ ಒಂದು ಸಾಮಾಜಿಕ ವಿಷಯವನ್ನ ಇಟ್ಕೊಂಡು ಇಲ್ಲಿ ರಾಜಕೀಯ ದೊಂಬರಾಟ ಆಗ್ತಾ ಇದೆ ಅಂತ ತಮ್ಗನ್ಸುದಿಲ್ವಾ? ಒಂದು ಪಕ್ಷ ಅಲ್ಲಿ ಸ್ಟ್ರೈಕ್ ಮಾಡ್ತದೆ, ಮತ್ತೊಂದು ಪಕ್ಷ ನಾವು ನಿಮ್ಗೆ ಕೇರ್ ಮಾಡುದಿಲ್ಲ, ನಾವು ಪ್ರಣಾಳಿಕೆಯನ್ನು ಬಿಡ್ತೇನೆ ಅಂತ ಹೇಳ್ತಾರೆ. ಇಲ್ಲಿ ಅದೇ ಪಕ್ಷದ ಮತ್ತೊಂದು ಮುಖಂಡರು ಇಲ್ಲಿ ಧರಣಿಯನ್ನ ಕೂತ್ಕೊಳ್ತಾರೆ. ಇದನ್ನೆಲ್ಲ ನೋಡಿದ್ರೆ ಏನೋ ಒಂದ್ ರೀತಿ ನಾಟಕ ಅಂತ ಅನ್ಸುದಿಲ್ವಾ? ಅದು ರಾಜಕೀಯ ಡೊಂಬರಾಟಗಳು ಕೆಲವು ನಡೀತಾ ಇರ್ತವೆ, ಅದಕ್ಕೇನು ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತು ನಾವು ಚುನಾವಣೆ ಹೋಗೋ ಮೊದಲು ಜನರಿಗೆ ಆಶ್ವಾಸನೆಯನ್ನು ಕೊಟ್ಟಿತ್ತು. ಉಡುಪಿಯಲ್ಲಿ ಒಂದು 500 ಕೋಟಿ ಆಸ್ಪತ್ರೆ ನಿರ್ಮಾಣ ಮಾಡಿ, ಆಗ ಕೇಂದ್ರದಲ್ಲಿ UPA ನೇತೃತ್ವದ ಸರ್ಕಾರ ಇತ್ತು, ಕಾಂಗ್ರೆಸ್ ನೇತೃತ್ವ ಸರ್ಕಾರ, ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಇತ್ತು. ಆ ಸರ್ಕಾರದಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವರು ಸಚಿವರಾಗಿದ್ರು. ಏನಾದರೂ ಅವರ ಮೂಲಕ ಹಣವನ್ನು ತಂದು ಇಲ್ಲಿ ಆಸ್ಪತ್ರೆಗೆ, ಜಿಲ್ಲಾಸ್ಪತ್ರೆಗೆ ಹಾಕುವ ಒಂದು ಯೋಜನೆಯನ್ನು ಪ್ರಮೋದ್ ಮಧುರಾಜ್ ಇಟ್ಕೊಂಡಿದ್ದು. ಇನ್ನೊಂದು ಪಕ್ಷ ಚೇಂಜ್ ಆಗುವವರೆಗೆ 1.5 ವರ್ಷದಲ್ಲಿ ನಿಮ್ಗೆ ತರಿಸ್ಲಿಕ್ಕೆ ಆಗಲಿಲ್ಲ. ಮತ್ತೆ ಉಳಿದ ಅವಧಿಗೆ ಇನ್ನು ಈಗ ಬೇರೆ ಸರ್ಕಾರಗಳು, ನರೇಂದ್ರ ಮೋದಿ ಸರ್ಕಾರ ಬಂದಿದೆ, ಅದ ನಂತರ ನಮಗೆ ಅಲ್ಲಿಂದ ತರಿಸ್ಲಿಕ್ಕೆ ಆಗಿದೆ. ಒಂದು ಅದು ಆ ಒಂದು ಪರಿಸ್ಥಿತಿಯಲ್ಲಿ ಒಂದು 500 ಕೋಟಿ ರೂಪಾಯಿಯನ್ನು ಒಬ್ಬ ಹಾಕ್ತಾನೆ ಅಂತ ಹೇಳುವಾಗ ನಿಜವಾಗಿ ಮರುಭೂಮಿಯಲ್ಲಿ ವಯಸ್ಸಿಸ್ಕೊಂಡಾಗೆ ಆಯಿತು ಅಂತ ನಾನು ಹೇಳಿಕೆ ಇಚ್ಛೆಪಡ್ತೇನೆ. ಮತ್ತು ಇನ್ನೊಂದು ಹೇಳ್ತೇನೆ, ಇವತ್ತು ರಮೇಶ್ ಕುಮಾರ್ ಅವರು ಆರೋಗ್ಯ ಸಚಿವರಾಗಿ ಇವತ್ತು ಬೇರೆ ಬೇರೆ ಕಡೆಗೆ ಹೋದಾಗ ಜನ ಕಂಪ್ಲೇಂಟ್ ಮಾಡ್ತಾಯಿದ್ರು, ಏನು ಹೇಳಿದರೆ ಖಾಸಗಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ಶುಲ್ಕವನ್ನು ವಸೂಲಿ ಮಾಡ್ತಾರೆ, ಅಷ್ಟೇ ಅಲ್ಲ ಬೇರೆ ಬೇರೆ ರೀತಿಯ ಟೆಸ್ಟ್ಗಳನ್ನು ಮಾಡಲಿಕ್ಕೆ ನಮಗೆ ಜಬರ್ದಸ್ತಿ ಮಾಡ್ತಾರೆ, ಹೆಚ್ಚಿನ ಶುಲ್ಕ ವಸೂಲಿ ಮಾಡ್ತಾರೆ ಅಂತ ಹೇಳುವಾಗ ಅವರು ಕೂಡ ಈ ಬಗ್ಗೆ ಖೇದಗೊಂಡು ಇದನ್ನ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅಂತ ಹೇಳಿಕೊಂಡು ನ್ಯಾಯಮೂರ್ತಿ ವಿಕ್ರಮ್ಜಿತ್ ಸೇನ್ ರವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದಾರೆ. ಅದು 8 ವಾರಗಳ ಒಳಗೆ ಈ ಸಾಧಕ ಬಾಧಕಗಳನ್ನು ಮತ್ತು ಯಾವ್ಯಾವ ರೀತಿ ಮೆಡಿಕಲ್ ಕಾಲೇಜುಗಳಲ್ಲಿ ನಡೆಯುವ ವ್ಯವಹಾರಗಳನ್ನು ಬಗ್ಗೆ ಒಂದು ಬೆಳಕು ಚೆಲ್ಲಿ ಒಂದು ರಿಪೋರ್ಟನ್ನು ಕೊಡಲಿಕ್ಕೆ ಅವರು ಮಾಡಿದ್ದಾರೆ. ಆ ರಿಪೋರ್ಟ್ ಬಂದ ನಂತರ ಕೂಡ ಅದು ಒಂದು ಆ ಯೋಜನೆ ಏನು ಕಾರ್ಯಗತ ಆಗುವಾಗ, ಅನುಷ್ಠಾನ ಆಗುವ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯ ಆಸ್ಪತ್ರೆಗಳು ಹೆಚ್ಚಿನ ಶುಲ್ಕವನ್ನು ವಸೂಲಿ ಮಾಡಿದರೆ ಖಂಡಿತ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಈ ಸಂದರ್ಭದಲ್ಲಿ ಆರೋಗ್ಯ ಸಚಿವರು ಹೇಳಿದ್ದಾರೆ. ಪ್ರಮೋದ್ ಮಧುರಾಜ್ರು ಅವರು ಪ್ರಣಾಳಿಕೆಯಲ್ಲಿ ನಾವು ಕಟ್ತೇವೆ ಅಂತ ಹೇಳಿದ್ದ ಅಥವಾ ಬೇರೆಯವ್ರ ಹತ್ರ ಕಟ್ಟಿಸ್ತೇವೆ ಅಂತ ಹೇಳಿದ್ದ? ಹಾಗೆಲ್ಲ ಒಂದು ನಾವು ಪ್ರಣಾಳಿಕೆ 5 ವರ್ಷದ ವಿಷನ್ ಅಲ್ಲ, 2025 ವಿಷನ್ ಅದು. ನಿಜವಾಗಿ ಅದೆಲ್ಲವನ್ನು ಅಂಗೈಯಲ್ಲಿ ನಾವು ಅರಮನೆಯನ್ನು ಕೊಡ್ತೇವೆ ಅಂತ ಹೇಳಿಕ್ಕೆ ಜನರಿಗೆ ಆಗುದಿಲ್ಲ. 2025 ವಿಷನ್ ಅಂತ ನಾವು ಕೊಟ್ಟಿದ್ದೇನೋ 5 ವರ್ಷದಲ್ಲಿ ಮಾಡ್ತೇವೆ ಅಂತಲ್ಲ. ಆದರೂ ಇದೇನು ಕಾಕತಾಳೆ ಎಂಬಂತೆ ಇವರು 500 ಕೋಟಿ ಆಗ ಹೇಳಿದ್ರು, ಇದು ನಮಗೆ ಕನಸಿನಲ್ಲಿ ಇರಲಿಲ್ಲ, ಈಗ ಬಂತು. ನಿಜವಾಗಿ ಇದು ಸಂತೋಷಗೊಂಡಿದ್ದೇವೆ ನಾವು, ಜನರಿಗೆ ಗೊತ್ತು ಉತ್ತಮ. ಅದರಲ್ಲಿ ಏನು ಹೆಚ್ಚು ಕಡಿಮೆ ಆದರೂ ಕೂಡ ಪ್ರತಿಭಟನೆ ಮಾಡುವಲ್ಲಿ ನಾನು ಫಸ್ಟ್ ನಿಲ್ತೇನೆ ಅಂತ ಈ ಸಂದರ್ಭದಲ್ಲಿ ಜನರಿಗೆ ಹೇಳಿಕೆ ಇಚ್ಛೆಪಡ್ತೇನೆ. ಖಂಡಿತ ಸರ್, ತಮ್ಮ ಈ ರೀತಿಯಾದಂಥ ಸ್ಪಂದನೆ ಬೇಕಾಗಿದೆ, ಜನರಿಗೆ ಅಗತ್ಯವಿದೆ. ರಾಜಕೀಯವನ್ನು ಬಿಟ್ಟು ಜನರಿಗೆ ಸ್ಪಂದಿಸುವಂಥ ರಾಜಕಾರಣಿಗಳಾಗತ್ತೆ ಇವತ್ತಿಗೆ. ಅದರ ಮಧ್ಯದಲ್ಲಿ ಡಾಕ್ಟರ್ ಪಿ ಭಂಡಾರಿ ಅವ್ರಿಗೆ ನಾನು ಹೇಳ್ತೇನೆ, ಅವರು ಕೆಲವೊಮ್ಮೆ ಸಲ ಕೆಲವು ವಿಷಯಗಳ ಬಗ್ಗೆ ನಿಜವಾಗಿ ಬೆಳಕು ಚೆಲ್ತಾರೆ, ಆ ಒಂದು ವಿಷಯವು ಕೊನೆಗೆ ಒಂದು ತಾರ್ಕಿಕ ಅಂತ್ಯ ಬರುವವರೆಗೆ ಅವರು ಹೋರಾಟ ಮಾಡ್ತಾರೆ. ಆ ಒಂದು ಅವರ ಹೋರಾಟವನ್ನು ನಾನು ನಿಜವಾಗಿ ಮೆಚ್ಚುತ್ತೇನೆ, ಅದನ್ನು ಪ್ರಶಂಸಿಸ್ತೇನೆ. ನನ್ನ ಹೃದಯದಲ್ಲಿ ಅವರು ಯಾವಾಗಲೂ ಇರ್ತಾರೆ. ಹಾಗೆಲ್ಲ ಸರ್ಕಾರದ ವಿರುದ್ಧ ನೀವು ಕೂಡ ಹಾಗೆಲ್ಲ ಅವರ ಹೋರಾಟಗಳು ಕೆಲವು ತಾರ್ಕಿಕ ಅಂತ್ಯಕ್ಕೆ ಅಲ್ಲ, ಇದರಲ್ಲಿ ಕೆಲವು ತಪ್ಪುಗಳು ಇಲ್ಲ ಅಂತ ಹೇಳಿಕೆ ನಾನು ಬಯಸುವುದಿಲ್ಲ. ಎಲ್ಲವೂ MUU 100% ಸರಿಯಾಗಿದೆ ಅಂತ ಹೇಳಿಕೆ ನಾನು ಬಯಸುವುದಿಲ್ಲ. ಅವರೆಲ್ಲ ತಜ್ಞರು, ಅವರ ಬದಲಾವಣೆಯನ್ನು ನೋಡಿ ಇವತ್ತು ಸಚಿವರಿಗೆ ಹೇಳಿದ ಸಚಿವರು ಕೂಡ ಒಪ್ಪಿಕೊಂಡಿದ್ದಾರೆ. ಅದರಲ್ಲಿ ಅದು ಬದಲಾವಣೆ ಖಂಡಿತ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಯಾವಾಗಲೂ ಕೂಡ ಇದನ್ನು ಕದ್ದು ಮುಚ್ಚಿ ನಾ ಹೇಳಿದಲ್ಲ, ರಮೇಶ್ ಕುಮಾರ್ ಹೇಳಿದಾಗ ಅಮಾವಾಸ್ಯ ದಿನ ರಾತ್ರಿ ಮಾಡಿದ ಎಗ್ರಿಮೆಂಟ್ ಅಲ್ಲ, ಇದು MUU ಅಲ್ಲ, ಜನರಿಗೆ ಉತ್ತಮ ಸೇವೆ ಕೊಡಬೇಕು. ಜನ ನನ್ನನ್ನು ಅದು ಅಥವಾ ಪ್ರಮೋದ್ ಮಧುರನ್ನು ತಿಳಿದಿದ್ದಾರೆ, ನಾನು ಇರೋದು ಸೇವೆಗಾಗಿ. ಇವತ್ತು ನನ್ನನ್ನು ನಗರಸಭಾ ಸದಸ್ಯನಾಗಿ ಸರ್ಕಾರ ನಾಮಿನೇಟ್ ಮಾಡಿದ್ದಾರೆ. 35 ವಾರ್ಡ್ನ ಕುಂದುಕೊರತೆ ಬಗ್ಗೆ ಯಾರದೇ ಫೋನ್ ಬರಲಿ, ನಾನು ಇವತ್ತು ಅವರಿಗೆ ನ್ಯಾಯವನ್ನು ಕೊಡಲಿಕ್ಕೆ ಸತತವಾಗಿ ಕಳೆದ 2.5 ವರ್ಷಗಳಿಂದ ನಾನು ಹೋರಾಟವನ್ನು ನಗರಸಭೆ ಒಳಗಿದ್ದು ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಕಾರ್ಯಕ್ರಮ ಚರ್ಚೆಯನ್ನು ಮುಗಿಸುವ ಹಂತದಲ್ಲಿದ್ದೇವೆ. PV ಭಂಡಾರಿ ಅವರು ತಮ್ಮ ಕಡೆಯ ಮಾತುಗಳು, ಕಡೆಯ ಅನಿಸಿಕೆ ಇಷ್ಟೇ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. 200 ಬೆಡ್ಗಳ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಕಟ್ಟುವುದಿದ್ರೆ BR ಶೆಟ್ರಿಗೆ ವೆಲ್ಕಮ್. 400 ಬೆಡ್ಗಳ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ಕಟ್ಟುವುದಿದ್ರೆ ಅಲ್ಲಿಯ ಮೋಡ ಸೊಪರಂಡಿ ಯಾವ ಥರ, ಎಷ್ಟು ಚಾರ್ಜ್ ಮಾಡ್ತೀರಾ, ಯಾರಿಗೆ ಎಷ್ಟು ಚಾರ್ಜು, ಇವೆಲ್ಲವೂ ಸ್ಪಷ್ಟವಾಗಿ ಪಬ್ಲಿಕ್ ಡೊಮೈನಿಗೆ ಹಾಕಿ ಚರ್ಚೆ ಮಾಡೋಣ, ಆಮೇಲೆ ನಿರ್ಧಾರ ಮಾಡೋಣ. ಇಲ್ಲದಿದ್ದರೆ ಖಂಡಿತವಾಗಿಯೂ ಇದು ತಪ್ಪು. ಯಾಕೆ ತಪ್ಪು ಅಂದರೆ, ಆಗಲೇ ಚರ್ಚೆಗೆ ಬಂದಂತೆ ನೀವಲ್ಲದೆ ಬೇರೆಯವರು ಕೂಡ ಇದನ್ನು ಮಾಡ್ತಾಯಿದ್ರು. ಸೊ ಸರ್ಕಾರದವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ, 200 ಬೆಡ್ಡೆಡ್ ಆಸ್ಪತ್ರೆ BR ಶೆಟ್ಟರು ಬರೆದು ಕಟ್ಟಿ ಕೊಡೋದಿದ್ರೆ, ಅವರ ತಾಯಿ ತಂದೆಯರ ಹೆಸರು ಇಡೋದಿದ್ರೆ, ಅದು ಕೂಡ
ಹಾಜಿ ಅಬ್ದುಲ್ಲಾ ಅವರು, ಯಾಕಂದ್ರೆ ಹಾಜಿ ಅಬ್ದುಲ್ಲಾ ಅವರ ಇದನ್ನ ನಾವು ಕಡೆಗಣಿಸ್ಲಿಕ್ಕಾಗಲ್ಲ, ಮಾಡಿದಂತ ಮಹಾದಾನ ಮಹಾದಾನ ಅದು. ಹಾಜಿ ಅಬ್ದುಲ್ಲಾ ಅವರ ಹೆಸರಿಡಿ, ಹಾಜಿ ಅಬ್ದುಲ್ಲಾ ಅವರ ಹೆಸರಿಟ್ಟು ಅದರ ನಂತರ ಕೂಸಮ್ಮ ಶಂಭು ಶೆಟ್ಟಿ ಆಸ್ಪತ್ರೆ ಅನ್ನೋದನ್ನು ಅದರ ಕೆಳಗೆ ಬರಲಿ, ಇದು ನನ್ನ ಮೊದಲನೆಯದು. ಎರಡನೇದು, ಈ ಹೋರಾಟ ಖಂಡಿತವಾಗಿ ಯಾವುದೇ ರಾಜಕೀಯ ಪಕ್ಷ ಅಥವಾ ವ್ಯಕ್ತಿಯ ವಿರುದ್ಧ ಅಲ್ಲ. ಮತ್ತು ಯಾರೋ ಒಬ್ಬರು ಎಕ್ಸ್ಪ್ರೆಸ್ ಮಾಡಿದಂಗೆ ಖಂಡಿತವಾಗಿ ನಾನು ರಾಜಕೀಯಕ್ಕೆ ಬರುವ ಉದ್ದೇಶ ಏನೂ ಇಲ್ಲ, ಅಥವಾ ನಾನು ಯಾವುದೋ ಒಂದು ರಾಜಕೀಯ ಪಕ್ಷಗಳ ಅಥವಾ ಯಾವುದಾದ್ರೂ ಒಂದು ಕಾರ್ಪೊರೇಟ್ ಇವನಲ್ಲ. ನಾನು ರಾಜಕೀಯಕ್ಕೆ ಬರುವುದಿದ್ರೆ ಬರ್ತೇನೆ, ಹೇಳಿಬಿಟ್ಟು ಬರ್ತೇನೆ, ಕಾರಣ ಸಮೇತ ಬರ್ತೇನೆ. ಈ ವಿಷಯವನ್ನು ಹಿಡ್ಕೊಂಡು ನಾನು ರಾಜಕೀಯ ಮಾಡಬೇಕಾಗಿಲ್ಲ. ಯಾಕಂದರೆ ಹಿಂದೆ ಶರತ್ರ ವಿಷಯ ಬಂದಾಗಲೂ ಕೂಡ ಇದೇ ಪ್ರಶ್ನೆ ಎದ್ದಿತ್ತು. 3 ವರ್ಷಗಳ ಹಿಂದೆ ಇವರು ಯಾಕೆ ಭಂಡಾರಿಯವರು ಮಾತಾಡ್ತಾ ಇದ್ದಾರೆ, ನಾನು ಯಾಕೆ ಮಾತಾಡ್ತಾ ಇದ್ದೇನೆಂದರೆ ನನಗೆ ಈ ಸಮಾಜ ಈ ಒಂದು ಇದರಲ್ಲಿ ನನಗೆ ಅನ್ನಿಸ್ತಾ ಇರೋದು ಇದು ಒಂದೇ ಏನಂದರೆ, ಹಲವು ಡೀಲ್ಸ್ಗಳು ನನ್ನ ಸುತ್ತಮುತ್ತಲೂ ನಡೀತಾ ಇತ್ತು. ಡೀಲ್ ಅನ್ನುವಾಗ ಹೇಳ್ತಾ ಇದ್ದೇನೆ ನಾನು, ಯಾರೂ ಏನೂ ಕೇಳಲ್ಲ, ಆದರೆ ಜನಸಾಮಾನ್ಯನ ಹೊಟ್ಟೆಗೆ ಪೆಟ್ಟು ಬೀಳ್ತಾ ಇದೆ ಅನ್ನುವಾಗ, ನಾನು ಒಬ್ಬ ವೈದ್ಯನಾಗಿ ಅದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ತಾಯಿ ಆಸ್ಪತ್ರೆಯ ದಾನಿ ಕೂಡ, ನನಗೆ ಅದರ ಆಸ್ಪತ್ರೆಯ ಬಗ್ಗೆ ಪರ್ಸನಲ್ ಅಟ್ಯಾಚ್ಮೆಂಟ್ ಇದೆ. ಸೊ ಈ ಪರ್ಸನಲ್ ಅಟ್ಯಾಚ್ಮೆಂಟಿಂದಾಗಿ ನಾನು ಇಲ್ಲಿ ಇಳಿದಿದ್ದೇನೆ ಹೊರತು, ನನಗೇನು ನಿಮ್ಮ ಕಾಂಗ್ರೆಸ್ ಪಕ್ಷದವರು ಬಿ ಜೆ ಪಿಯವರು ಮತ್ತು ನೀವು ವಾಟ್ಸ್ಆ್ಯಪ್ ಸಂದೇಶಗಳನ್ನು ಕೊಟ್ಟರೆ ನೀವು ನಿಮ್ಮ ಅಪ್ಪ ಅಮ್ಮನ ಬಗ್ಗೆನೂ ಕೊಡ್ತೀರಾ, ನಿಮ್ಮಂಥವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ನಾನು ಮಾಡ್ತಾ ಇರೋದು ಏನಿದೆ ಸ್ಪಷ್ಟವಾಗಿ ಕೇವಲ ಒಂದೇ ಒಂದು ಇದರಿಂದ, ಏನಂದರೆ ಜನಸಾಮಾನ್ಯರಿಗೆ ಅನ್ಯಾಯ ಆಗಬಾರ್ದು. ಅದು ಬಿಟ್ಟರೆ ಯಾವುದೇ ರಾಜಕೀಯ ಪಕ್ಷ ಅಥವಾ ಯಾವುದೇ ಇದಕ್ಕೆ ಇದು ಮಾಡಿ ನಾನು ಬರ್ತಾ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತೇನೆ. ನಿಮ್ಮೊಂದಿಗೆ ನಾನು ಇದ್ದೇನೆ, ಮತ್ತು ಈವನ್ ಸರ್ಕಾರ ನಾಳೆ ನನಗೆ ಅಂತಲ್ಲ, ನಾವೆಲ್ಲ ಈಗ ಏನು ಹೋರಾಟವನ್ನು ಮಾಡ್ತಾ ಇದ್ದೇವೆ, ಈ ಹೋರಾಟದಲ್ಲಿರುವವರಿಗೆ ನಾಳೆ ಪಬ್ಲಿಕ್ ಡೊಮೈನಲ್ಲಿ ಎಂ ಒ ಯು ಚರ್ಚೆ ಆಗಿ ಹೆಚ್ಚಿನ ಜನಸಾಮಾನ್ಯರು ಇದು ಆಗಲಿ ಅಂತ ಹೇಳಿದರೆ ಖಂಡಿತವಾಗಿ ನಾವು ಇದರಿಂದ ಕೈ ತೊಳ್ಕೊಳ್ತೇವೆ ಅಂತ ಹೇಳ್ತೇನೆ. ಅಂದರೆ ನಾವು ಇದಕ್ಕೆ ಬರೋದಿಲ್ಲ, ಜನಸಾಮಾನ್ಯರ ಒಪಿನಿಯನ್ ಏನಾದರೂ ಇದಕ್ಕೆ ಫಾರ್ ಆಗಿದ್ದರೆ ಎಸ್, ನಾವು ಅದಕ್ಕೆ ಅಡ್ಡ ಬರೋದಿಲ್ಲ ಅಂತ ಹೇಳ್ತೇವೆ. ತಮ್ಮಿಬ್ಬರಿಗೂ ಕೂಡ ಹೇಳುವಂಥದ್ದಿಷ್ಟೇ, ತಮ್ಮ ಬ್ಯುಸಿ ಸ್ಕೆಡ್ಯೂಲ್ನ ನಡುವೆ ಈ ಸಾಮಾಜಿಕ ಕಾಳಜಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದದ್ದಕ್ಕಾಗಿ ತಮ್ಮಿಬ್ಬರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ವೀಕ್ಷಕರೇ, ಈಗ ಚರ್ಚೆಯನ್ನು ಮುಗಿಸುವ ಹಂತದಲ್ಲಿದ್ದೇವೆ. ಒಟ್ಟಾರೆಯಾಗಿ ನಿನ್ನೆ ನಡೆದಂತಹದ್ದು ಕೇವಲ ಶಂಕುಸ್ಥಾಪನೆ ಮಾತ್ರ, ಅದಾದ ನಂತರ ಯಾವ ರೀತಿ ತಿರುವುಗಳನ್ನು ಇದು ಪಡೆದುಕೊಳ್ಬಹುದು ಅಥವಾ ಇನ್ನಾವ ಹೋರಾಟಗಳಾಗಬಹುದು, ಒಟ್ಟಾರೆಯಾಗಿ ಕಡೆಯ ಕ್ಷಣದವರೆಗೂ ಕೂಡ ಆ 1 ವರ್ಷದಲ್ಲಿ ಏನು ಬಿ ಆರ್ ಶೆಟ್ಟಿ ಅವರು ನಾನು ಆಸ್ಪತ್ರೆಯನ್ನು ಸಂಪೂರ್ಣಗೊಳಿಸ್ತೇನೆ, ಕಟ್ಟಡ ನಿರ್ಮಾಣವನ್ನು ಸಂಪೂರ್ಣಗೊಳಿಸ್ತೇನೆ ಅಂತ ಹೇಳಿದ್ದಾರೆ, ಅದಾದ ನಂತರ ಏನಾಗಬಹುದು, ಎಲ್ಲ ವಿಚಾರಗಳು ಕೂಡ ನಾವು ಸ್ಪಂದನೆ ನಿರಂತರವಾಗಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೆ ನಾವು ಚರ್ಚೆ ಮಾಡ್ತಾ ಇರ್ತೇವೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ವೀಕ್ಷಿಸಿದಂಥ ತಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.